श्री गुरुभ्यो नमः हरिः ओम। नम नरसिंहोऽखिलाज्ञानमतद्भान्त दिवाकरहं जयत्यमितसज्ञानसुखशक्तिपयोनिधिः आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। ध्यायेत् हरिर्मणिनिभं जगदेकवन्द्यं सौन्दर्यसारं हरिशङ्खवराभयानि दोर्भिः दधानम् अजितं सरसं च भैष्मी सत्यासमेतं निखिलप्रदम् इन्दिरेशं विज्ञानरोचिपरिपूरितान्तर्बाह्याण्डकोशं हरतोपलाभं तर्काभयेतं विधिशर्वपूर्वगीर्वाणविज्ञानदम् आनतोऽस्मि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। चित्रैः पदैश्च गम्भीरैः वाक्यैः मानैः अखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्परं विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरून् मम। हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत्। श्रीगुरुभ्यो नमः। जन्माद्यस्य यतोऽन्वयातितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषाम् धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नियतिदृशितमो बन्धमोक्षस्य यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ओष्ठापिधानानकुलीदन्तैः परिवृता पविः सर्वस्यैवाच ईशानाचारु मामिह वादये। श्रीमद्भागवतद तृतीयस्कन्धद 26ನೇ ಅಧ್ಯಾಯದ ಚಿಂತನೆಯಿಂದ ನಾವು ಮುಂದುವರಿಸಬೇಕಾಗಿದೆ. ಈ ಅಧ್ಯಾಯದಿಂದ ಮುಂದೆ 9 ಅಧ್ಯಾಯಗಳು ಈ ಒಂದು ಸ್ಕಂಧ ಮುಗಿಯುವವರೆಗೂ ಕೂಡ ಭಗವಂತ ಕಪಿಲರೂಪಿಯಾಗಿ ಬಂದು ನೀಡಿದ ತತ್ವಜ್ಞಾನೋಪದೇಶ, ಬಹಳ ವಿಸ್ತಾರವಾಗಿ ನೀಡಿದ ತತ್ವಜ್ಞಾನೋಪದೇಶ. ಬಹುಶಃ ನಾವು ಏಕಾದಶ ಸ್ಕಂದದಲ್ಲಿ ಬರುವ ತತ್ವಜ್ಞಾನೋಪದೇಶ ಚಿಂತನೆ ನೋಡಿದರೆ ಅದಾದ ಮೇಲೆ ಬಹಳ ಒಂದು ಹೆಚ್ಚಿನ ರೀತಿಯಲ್ಲಿ ಅಧ್ಯಾಯಗಳಲ್ಲಿ ಕಂಡುಬಂದಿರತಕ್ಕಂಥ ತತ್ವಜ್ಞಾನೋಪದೇಶ ಕಪಿಲನಿದೆ. ಈಗ ಕಪಿಲರೂಪಿ ಭಗವಂತ ತತ್ವಜ್ಞಾನವನ್ನು ನೀಡಲಿಕ್ಕೋಸ್ಕರ ಬಂದಿರತಕ್ಕಂತಹ ಜ್ಞಾನಾವತಾರ ಅಂತಾನೆ. ಆ ಅವತಾರ ಜ್ಞಾನಾವತಾರ, ತತ್ವಜ್ಞಾನವನ್ನು ಕೊಡೋದಕ್ಕೋಸ್ಕರನೇ ಭಗವಂತನ ಅವತಾರವನ್ನು, ತತ್ವಜ್ಞಾನವನ್ನು ಕೊಡಲಿಕ್ಕೆ ಬರುವ ಅವತಾರ ಕೆಲವು, ಮತ್ತು ಕೆಲವು ದುಷ್ಟರನ್ನು ದಮನ ಮಾಡಲಿಕ್ಕೆ ಬರುವ ಬಲಾವತಾರ ಹಾಗೂ ಕರೀತಾರೆ. ರಾಮಾವತಾರ ಇದೆಲ್ಲ ಒಂದು ರೀತಿ ಬಲಾವತಾರ ಅಂತ ಕರೀತಕ್ಕಂಥದ್ದು. ಅದು ಬಲವನ್ನು ವಿಶೇಷವಾಗಿ ಉಪಯೋಗಿಸ್ತಾನೆ ಅಂತ, ಏನು ವ್ಯತ್ಯಾಸ ಇಲ್ಲ. ದೇವರ ಬಲ, ದೇವರ ಜ್ಞಾನ ಎಲ್ಲವೂ ಕೂಡ ಬಂದೆ, ಸವಿಶೇಷಾಭೇದ ಎಲ್ಲದಕ್ಕೂ ಕೂಡ. ಆದರೂ ನಮ್ಮ ಚಿಂತನೆಯಲ್ಲಿ ದೇವರು ಯಾವ ಯಾವ ಒಂದು ತನ್ನ ಗುಣವನ್ನು ಎಲ್ಲ ಯಾವ ಯಾವ ಅವತಾರದಲ್ಲಿ ವಿಶೇಷವಾಗಿ ಪ್ರಕಟಗೊಳಿಸ್ತಾನೋ ಆ ಹೆಸರಿನಿಂದ ಕರೆಯೋದು ಒಂದು ಸಂಪ್ರದಾಯ. ಅದರಂತೆ ಕಪಿಲರೂಪಿ ಭಗವಂತನ ಈ ಅವತಾರ ಜ್ಞಾನ ಅವತಾರ. ಅವನು ಸಾಂಖ್ಯಶಾಸ್ತ್ರವನ್ನು ನೀಡಿದ ಅಂತ, ಸಾಂಖ್ಯಶಾಸ್ತ್ರವನ್ನು ನೀಡಿದ. ಆದರೆ ಈ ಸಾಂಖ್ಯಶಾಸ್ತ್ರದಲ್ಲಿ ಎರಡು ವಿಧ ಇದೆ. ಒಂದು ವೇದಾನುಸಾರಿಯಾದ ಸಾಂಖ್ಯಶಾಸ್ತ್ರ,
ಇನ್ನೊಂದು ವೇದವನ್ನು ಒಪ್ಪದೇ ಇರುವ ಸಂಖ್ಯಾಶಾಸ್ತ್ರ. ವೇದಾನುಸಾರಿಯಾದ ಸಂಖ್ಯಾಶಾಸ್ತ್ರ, ಕಪಿಲ ನೀಡಿದ ಸಂಖ್ಯಾಶಾಸ್ತ್ರ ದೇವರನ್ನು ಒಪ್ಪಿದರೆ, ಇನ್ನೊಂದು ಸಂಖ್ಯಾಶಾಸ್ತ್ರ ದೇವರ ಅಸ್ತಿತ್ವವನ್ನೇ ನಿರಾಕರಣೆ ಮಾಡುವ ಸಂಖ್ಯಾಶಾಸ್ತ್ರ, ಅದನ್ನು ನಿರೀಶ್ವರ ಸಂಖ್ಯಮತ ಅಂತಲೇ ಕರೀತಾರೆ. ನಿರೀಶ್ವರ ಸಂಖ್ಯಮತ ಪರಸ್ಯ ಅಂದರೆ ಈ ಈಶ್ವರನನ್ನು ಒಪ್ಪುವ, ದೇವರನ್ನು ಒಪ್ಪುವ ಸಂಖ್ಯಾಶಾಸ್ತ್ರವನ್ನು ಕೊಟ್ಟವನು ಕಪಿಲ. ಇನ್ನು ಆ ನಿರೀಶ್ವರ ಸಂಖ್ಯಮತ ಅದನ್ನು ಕೊಟ್ಟವನಿಗೆ ಕೂಡ ಕಪಿಲ ಅಂತಲೇ ಹೆಸರು, ಅದನ್ನು ಕೊಟ್ಟವನಿಗೆ ಕೂಡ ಕಪಿಲ ಅಂತಲೇ ಹೆಸರು. ಆದರೆ ಆ ಕಪಿಲ ಭಗವಂತನ ಅವತಾರವಲ್ಲ, ಭಗವಂತನ ಅವತಾರವಲ್ಲ. ಈ ಒಂದು ಸಾಂಖ್ಯಶಾಸ್ತ್ರ ಒಂದು ಅರ್ಥದಲ್ಲಿ ಸಂಖ್ಯೆಯ ಮೂಲಕ ವಿವರಿಸುವ ಶಾಸ್ತ್ರ ಸಾಂಖ್ಯಶಾಸ್ತ್ರ. ಸಂಖ್ಯಾ ಅಂದರೆ ನಂಬರ್, ನಂಬರ್ಗಳ ಮೂಲಕವಾಗಿ ಜಗತ್ತಿನ ರಹಸ್ಯವನ್ನು ತಿಳಿಸಲಿಕ್ಕೆ ಹೊರಟಿರೋ ಶಾಸ್ತ್ರ. ಗಣಿತದ ಮೂಲಕವಾಗಿ ಜಗತ್ತಿನ ರಹಸ್ಯವನ್ನು ಬಿಡಿಸ ಹೊರಟ ಶಾಸ್ತ್ರ. ಗಣಿತ ಅದರ ಮೂಲಕವಾಗಿ ಜಗತ್ತಿನ ರಹಸ್ಯವನ್ನು ಬಿಡಿಸಲು ಹೊರಟಿರ್ತಕ್ಕಂಥ ಶಾಸ್ತ್ರ ಅಂತ ಸಾಮಾನ್ಯವಾದ ನಂಬಿಕೆ. ಹಾಗೆ ಅಂಥೇಳಿ ಇಲ್ಲಿ ಗಣಿತ ಯಾವುದೂ ಬರೋದಿಲ್ಲ. ಅದೇ ರೀತಿಯಾಗಿ ನಂಬರ್ಗಳನ್ನು ಹೇಳಿ ಎಲ್ಲ ತತ್ವಗಿತ್ವ ಹೇಳೋ ಸಂದರ್ಭದಲ್ಲಿ ಇಷ್ಟು ತತ್ವಗಳು ಅಂತ ನಂಬರ್ ಹೇಳ್ತಾರೆ, ಇಲ್ಲ ಅಂತಲ್ಲ. ಹಾಗೆ ಅಂದ್ಕೊಳ್ಳೇ ಮುಂದೆ ಆಮೇಲೆ ತತ್ವಜ್ಞಾನವನ್ನು ಬಿಡಿಸ್ತಾ ಹೋಗ್ತಾರೆ. ಆದರೆ ಯಾಕೆ ಅದನ್ನು ಸಾಂಖ್ಯ ಅಂತ ಹೇಳಿದ್ದು ಅಂದರೆ, ಬಹಳ ಮುಖ್ಯವಾಗಿ ಸಾಂಖ್ಯ ಅಂತ ಹೇಳಿದ್ದು, ಸಂಖ್ಯೆ ಅನ್ನೋದು ಯಾವತ್ತೂ ಕೂಡ ನಮ್ಮ ಸಂವಹನಕ್ಕೆ, ನಮ್ಮ ಸಂವಹನವನ್ನು ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ ಅಂದರೆ ಅದು ಸಂಖ್ಯೆಯೇ. ನಮ್ಮ ಅನುಭವವನ್ನು ತಿಳಿಸಲಿಕ್ಕೆ ಭಾಷೆ ಎಲ್ಲೋ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಸೋತು ಹೋಗುತ್ತೆ, ಸೋತು ಹೋಗುತ್ತೆ. ಆದರೆ ಇಲ್ಲಿ ಸಂವಹನ ಮಾಡಲಿಕ್ಕೆ ಈ ಒಂದು ಸಂಖ್ಯೆ ಇದೆಯಲ್ಲ, ಅದು ಭಾಷೆಗಿಂತಲೂ ಕೂಡ ಹೆಚ್ಚು ಕರಾರುವಾಕ್ಕಾಗಿದೆ, ಹೆಚ್ಚು ಕರಾರುವಾಕ್ಕಾಗಿದೆ. ಅದು ಭಾಷೆಯ ಮೂಲಕ ತಿಳಿಸಲಿಕ್ಕೆ ಹೊರಟಾಗ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗಬಹುದು. ಸಂಖ್ಯೆಯ ಮೂಲಕವಾಗಿ ತಿಳಿಸಲಿಕ್ಕೆ ಹೊರಟಾಗ ಒಬ್ಬೊಬ್ಬರಿಗೆ ಒಂದು ಅರ್ಥ ಅಂತಲ್ಲ, ಎಲ್ರಿಗೂ ಒಂದೇ ಅರ್ಥ. 2 + 2 = 4 ಅನ್ನೋದು ಅದು ಇಡೀ ಜಗತ್ತು ಒಪ್ಪಿಕೊಂಡಿರ್ತಕ್ಕಂಥ ವಿಚಾರ. ಅದರಲ್ಲಿ ಭಿನ್ನಾಭಿಪ್ರಾಯ ಬರೋ ವಿಚಾರ ಇಲ್ಲವೇ ಇಲ್ಲ ಅಲ್ವಾ. ನಾವು ಹೀಗೆ ಒಪ್ಕೊಂಡಿದ್ದೀವಿ, ನೀವು ಹೀಗೆ ಒಪ್ಕೊಂಡಿದ್ದೀರಿ ಅಂತ ಅದಕ್ಕೆಲ್ಲ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ. ಒಂದು ರೀತಿಯಿಂದ ಬಹಳ ಕರಾರುವಾಕ್ಕಾಗಿ ಎಲ್ಲ ವಿಚಾರವನ್ನು ತಿಳಿಸಬೇಕಾದ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಸಂಖ್ಯಾ. ಅದಕ್ಕೋಸ್ಕರವಾಗಿ ಸಂಖ್ಯಾಶಾಸ್ತ್ರ ಅಂತ ಯಾಕೆ ಇದನ್ನು ಹೇಳಿದ್ರು, ಇಲ್ಲಿ ಸಂಖ್ಯೆ ಬಳಸೋದಿಲ್ಲ. ಆದರೂ ಯಾವ ರೀತಿ ಸಾಂಖ್ಯಶಾಸ್ತ್ರ ಅಂದರೆ ಸಂಖ್ಯೆಯ ಮೂಲಕವಾಗಿ ನಾವು ಹೇಳಬೇಕಾದ ವಿಚಾರವನ್ನು ಕರಾರುವಾಕ್ಕಾಗಿ ಹೇಳ್ತೀವೋ, ಹಾಗೆ ಕಪಿಲರೂಪಿ ಭಗವಂತ ಇಲ್ಲಿ ತತ್ವಜ್ಞಾನದ ವಿಚಾರವನ್ನು, ಹೇಳಬೇಕಾದ ವಿಚಾರವನ್ನು ಕರಾರುವಾಕ್ಕಾಗಿ ಹೇಳಿದ್ದಾನೆ, ಕರಾರುವಾಕ್ಕಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಇದು ಸಂಖ್ಯ. ಸಂಖ್ಯೆಯ ಮೂಲಕವಾಗಿ ನಾವು ಯಾವ ವಿಚಾರವನ್ನೇ ಆಗಲಿ ಕರಾರುವಾಕ್ಕಾಗಿ ಇದಮಿತ್ಥಂ ಅಂತ ತಿಳಿಸೋದು ಹೇಗೋ, ಹಾಗೆ ಇಲ್ಲೂ ಕೂಡ ಕಪಿಲರೂಪಿ ಭಗವಂತ ಈ ಎಲ್ಲ ವಿಚಾರಗಳನ್ನು, ತತ್ವಶಾಸ್ತ್ರದ ವಿಚಾರವನ್ನು ಇದಮಿತ್ಥಂ ಅಂತ ಹೇಳಿ ಕರಾರುವಾಕ್ಕಾಗಿ ಹೇಳಿದ್ದಾನೆ. ಅದಕ್ಕೆ ಮತ್ತು ಸ್ವಾರಸ್ಯ ಅಂದರೆ, ನಮ್ಮಲ್ಲಿ ಸಾಂಖ್ಯ ಅಂತ ಬಂದಾಗ ಆಚಾರ್ಯರು ಹೇಳೋ ಹಾಗೆ, ತಾತ್ಪರ್ಯದಲ್ಲಿ ಹೇಳೋ ಹಾಗೆ, ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಸಂಖ್ಯಾ ಅಂದರೆ ಬರೀ ನಂಬರ್ ಅಲ್ವೇ ಅಲ್ಲ, ಬರೀ ನಂಬರ್ ಅಲ್ವೇ ಇಲ್ಲ, ನಂಬರು ಒಂದು ಹೌದು ಇಲ್ಲ ಅಂತಲ್ಲ, ಬರೀ ನಂಬರ್ ಅಲ್ಲ. ಸಮ್ಯಖ್ಯಾತಿ ಯಯಾಭವತಿ ತತ್ಸಾಂಖ್ಯಂ, ಯಾವುದರ ಮೂಲಕ ನಿಜವಾದ ಜ್ಞಾನ, ಸರಿಯಾದ ಜ್ಞಾನ, ಯಥಾರ್ಥವಾದ ಜ್ಞಾನ ಆಗುತ್ತದೆಯೋ ಅದು ಸಾಂಖ್ಯ. ಯಾವುದರ ಮೂಲಕ ಸರಿಯಾದ ಜ್ಞಾನ ಆಗುತ್ತದೆಯೋ ಅದು ಸಾಂಖ್ಯ. ಯಾವುದರ ಮೂಲಕ ಯಥಾರ್ಥ ಜ್ಞಾನ ಆಗುತ್ತದೆಯೋ ಅದು ಸಾಂಖ್ಯ. ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು ಸಾಂಖ್ಯ, ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು ಸಾಂಖ್ಯ ಅಂತ ಹೀಗೆ ಅದು ಸಾಂಖ್ಯ. ಅಲ್ಲೂ ಕೂಡ ವಿಶೇಷವಾಗಿ ಯಾವುದರ ಯಥಾರ್ಥ ಜ್ಞಾನದ ಬಗ್ಗೆ ನಮ್ಮ ವಿಚಾರ,
ಈ ಲೋಕ ಜಗತ್ತು ನಾವು ನೀವು ಇದ್ದೀವಿ ನಮ್ಮ ಯಥಾರ್ಥ ಜ್ಞಾನ ಅಂತ ಅಲ್ಲ. ಲೌಕಿಕ ವಿಚಾರಗಳಿಗಿಂತಲೂ ವಿಶೇಷವಾಗಿ ದೇವರ ವಿಚಾರ, ಅದು ಬಹಳ ಮುಖ್ಯ. ಆ ದೇವರ ವಿಚಾರದಲ್ಲಿ ಯಥಾರ್ಥವಾದ ವಿಚಾರವನ್ನು, ಕರಾರು ವಾಕ್ಕಾಗಿರ್ತಕ್ಕಂಥ ವಿಚಾರವನ್ನು ಯಾವುದರ ಮೂಲಕ ನಾವು ತಿಳಿಯಬಹುದೋ ಆ ಶಾಸ್ತ್ರ ಸಾಂಖ್ಯಶಾಸ್ತ್ರ. ಶುದ್ಧ ಆತ್ಮತತ್ವ ವಿಜ್ಞಾನಂ, ಆತ್ಮತತ್ವ ಅಂದರೆ ಪರಮಾತ್ಮತತ್ವ, ಅವನ ವಿಜ್ಞಾನ, ಅವನ ಒಂದು ಅರಿವು, ಅದು ಶುದ್ಧವಾದ ರೀತಿಯಲ್ಲಿ. ಶುದ್ಧ ಅನ್ನೋದನ್ನು ಆತ್ಮನಿಗೂ ವಿಶೇಷಣ ಮಾಡ್ಕೋಬೋದು, ವಿಜ್ಞಾನಂಗೂ ವಿಶೇಷಣ ಮಾಡ್ಕೋಬೋದು. ಶುದ್ಧವಾದ ಆತ್ಮತತ್ವ ಅಂದರೆ ನಿರ್ದುಷ್ಟನಾದ ಭಗವಂತ, ಅವನ ಒಂದು ವಿಜ್ಞಾನ, ವಿಶೇಷವಾದ ಜ್ಞಾನ. ಎಂತಹ ಜ್ಞಾನ ಅದು? ಶುದ್ಧವಾದ್ದು, ಪರಿಶುದ್ಧವಾದ್ದು, ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ದೋಷಗಳ ಸಂಬಂಧ ಇಲ್ಲ. ಹೀಗೆ ದೋಷರಹಿತನಾದ ಭಗವಂತನ ದೋಷರಹಿತವಾಗಿರ್ತಕ್ಕಂತಹ ಒಂದು ತತ್ವಜ್ಞಾನವನ್ನು ತಂದುಕೊಡುವ ದೋಷರಹಿತವಾದ ಸಾಧನ ಯಾವುದೋ ಅದೇ ಸಾಂಖ್ಯಶಾಸ್ತ್ರ. ಅಂತಹ ಸಾಂಖ್ಯಶಾಸ್ತ್ರವನ್ನು ನಮಗೆ ಕೊಟ್ಟಿರ್ತಕ್ಕಂಥವನು ಯಾರು? ಕಪಿಲರೂಪಿ ಭಗವಂತ. ಕಪಿಲರೂಪಿ ಭಗವಂತ, ಆ ಕಪಿಲರೂಪಿ ಭಗವಂತನ ಆ ಒಂದು ಚಿಂತನೆ ಏನಿದೆ, 9 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿದೆ. ನಾನು ಸಾಮಾನ್ಯವಾಗಿ ಸ್ವಲ್ಪ ಸಂಕ್ಷಿಪ್ತ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಆಮೇಲೆ ವಿಸ್ತಾರ ಅಂತ ಮಾಡ್ಕೊಂಡು ಬಂದೆ. ಇದು 9 ಅಧ್ಯಾಯದ್ದು, ಹೇಳೋಷ್ಟೊತ್ತಿಗೆ ಸಂಕ್ಷಿಪ್ತ ಪೂರ್ತಿ ಸಂಕ್ಷಿಪ್ತ ಹೇಳ್ತಾ ಇಲ್ಲ, ಸ್ವಲ್ಪ ಮಧ್ಯ ಮಧ್ಯದಲ್ಲಿ ವಿಸ್ತಾರನೂ ಕೂಡ ಮಾಡಿಬಿಡ್ತೀನಿ ತಾತ್ಪರ್ಯವನ್ನು ಸೇರಿಸಿಕೊಂಡು. ಆದರೆ ಕಡೆಗೊಮ್ಮೆ 9 ಅಧ್ಯಾಯದ್ದು ಮುಗಿದ ಮೇಲೆ ಕಡೆಗೊಮ್ಮೆ ಪುನಃ ಇದರಲ್ಲಿ ಎಲ್ಲಿ ಹೈಲೈಟ್ ಮಾಡಬೇಕಾಗಿತ್ತು, ಯಾವುದಾದ್ರೂ ವಿಚಾರ ವಿಶೇಷವಾಗಿ ತಿಳಿಸಬೇಕಾಗಿತ್ತು, ಅದನ್ನು ಪುನಃ ಕಡೆಗೆ ಈ 26ರಿಂದ ನಾವು ನೋಡ್ತಾ ಇದ್ದೇವೆ. 26ರಿಂದ 34ರವರೆಗೂ ಕೂಡ ಇದೆ, ಅದನ್ನು ಒಂದೇ ಸೀರೀಸ್ನಲ್ಲಿ ಹೇಳಿಬಿಡೋಣ ಅಂತ ಇದ್ದೇನೆ ನಾನು. ಹೇಳಿ ಆಯಿತಾ? ಮೊದಲು ಸಂಕ್ಷಿಪ್ತ, ಬರೀ ಸಂಕ್ಷಿಪ್ತ ಅಲ್ಲ, ಸ್ವಲ್ಪ ವಿಸ್ತಾರ, ಸ್ವಲ್ಪ ವಿಸ್ತಾರ, ಸ್ವಲ್ಪ ಸಂಕ್ಷಿಪ್ತದ ರೀತಿಯಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಬರೋ ವಿಚಾರವನ್ನು ಹೇಳಿ, ಅದರಲ್ಲಿ ಯಾವ ವಿಚಾರವನ್ನು ಕಡೆಗೆ ಹೈಲೈಟ್ ಮಾಡಬೇಕೋ, ಯಾವುದನ್ನು ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕೋ ತಾತ್ಪರ್ಯದ ವಿಚಾರದಿಂದ, ಬೇರೆ ಸಂದೇಶದ ವಿಚಾರದಿಂದ, ಅದನ್ನು ಕಡೆಯ ಭಾಗದಲ್ಲಿ ನೋಡೋಣ. ನಾನೀಗ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಸಂಕ್ಷಿಪ್ತ, ಮತ್ತಷ್ಟು ಸ್ವಲ್ಪ ವಿಸ್ತಾರ, ಆ ಒಂದು ಶೈಲಿಯಲ್ಲಿ ಇದರ ಒಂದು ಏನೇನು ತತ್ವಗಳು ಬರುತ್ತೆ, ಏನು ಭಗವಂತ ತಿಳಿಸಿಕೊಟ್ಟಿದ್ದಾನೆ ದೇವಹೂತಿಗೆ ಅನ್ನೋದನ್ನು ಹೇಳ್ತಾ ಬರ್ತೀವಿ. ಮೊದಲು 26ನೇ ಅಧ್ಯಾಯ. ತಾಯಿ ದೇವಹೂತಿ ಮಗನ ಹತ್ರ ತತ್ವಜ್ಞಾನೋಪದೇಶಕ್ಕೋಸ್ಕರವಾಗಿ ಬಂದಿದ್ದಾಳೆ. ಮಗ ಮೊತ್ತ ಮೊದಲು ಪ್ರಕೃತಿ ಪುರುಷರ ತತ್ವಜ್ಞಾನವನ್ನು ನೀಡ್ತಾ ಬರ್ತಾನೆ, ಪ್ರಕೃತಿ ಪುರುಷರ ತತ್ವಜ್ಞಾನವನ್ನು ನೀಡ್ತಾ ಬರ್ತಾನೆ. ಅವನು ಹೇಳುವ ಮಾತುಗಳು, ಈ ದೇಹದಲ್ಲಿ ನಿಯಾಮಕನಾಗಿ ಪರಮಪುರುಷನಾದ ಭಗವಂತನಿದ್ದಾನೆ, ಪರಮಪುರುಷನಾದ ಭಗವಂತನಿದ್ದಾನೆ, ಅವನೇ ಬ್ರಹ್ಮಾಂಡದಲ್ಲೂ ಎಲ್ಲ ಕಡೆಯಲ್ಲೂ ನಿಯಾಮಕನಾಗಿ ಇದ್ದಾನೆ. ಆ ಪರಮಪುರುಷನ ತತ್ವಜ್ಞಾನ ನಮಗೆ ಬರಬೇಕು, ತತ್ವಜ್ಞಾನದಿಂದ ಭಕ್ತಿಯನ್ನು ಪಡೆಯಬೇಕು, ಆಮೇಲೆ ಜಗತ್ತಿನಲ್ಲಿ ವೈರಾಗ್ಯವನ್ನು ಪಡೆಯಬೇಕು. ಈ ರೀತಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಿದಾಗ ಅವನ ಆ ಭಗವಂತನ ಪರಮಪುರುಷನ ಅಪರೋಕ್ಷ ಜ್ಞಾನವಾಗುತ್ತೆ. ಆ ಅಪರೋಕ್ಷ ಜ್ಞಾನದಿಂದ ಪ್ರಕೃತಿಯ ಬಂಧನ ಸಡಿಲವಾಗತ್ತೆ. ಈಗ ನಾವು ಪ್ರಕೃತಿಯ ಬಂಧನದಲ್ಲಿದ್ದೇವೆ, ದೇಹ ಮೇಲ್ಗಡೆ ಏನಿದೆ ಅದೇ ಒಂದು ಪ್ರಕೃತಿಯ ಬಂಧನ. ಆ ದೇಹ ಬರಲಿಕ್ಕೆ ಒಳಗಡೆ ಇರತಕ್ಕಂಥದ್ದು ಲಿಂಗದೇಹ, ಇದೆಲ್ಲ ಪ್ರಕೃತಿಯ ಬಂಧನ. ಈ ಪ್ರಕೃತಿಯ ಬಂಧನ ಸಡಿಲ ಆಗಬೇಕಾಗಿದ್ದರೆ ಭಗವಂತನ ಅಪರೋಕ್ಷ ಜ್ಞಾನ ಬೇಕು. ಅದಕ್ಕೋಸ್ಕರವಾಗಿ ಜ್ಞಾನಭಕ್ತಿ ವೈರಾಗ್ಯದ ಒಂದು ದಾರಿಯಲ್ಲಿ ಸಾಗಬೇಕು. ಅದಕ್ಕೆ ದುರ್ಜನರ ಸಂಘವನ್ನು ತೊರೆಯಬೇಕು, ಸಜ್ಜನರ ಬಳಿ ವಾಸ ಮಾಡಬೇಕು, ಶ್ರದ್ಧೆಯಿಂದ ಸಜ್ಜನರು ಹೇಳುವ ಹರಿಕಥೆಗಳನ್ನು ಆಲಿಸಬೇಕು, ಆಗ ಭಕ್ತಿ ಲಭಿಸುತ್ತೆ. ವಿಧಿ ನಿಷೇಧ ಶಾಸ್ತ್ರ, ಶಾಸ್ತ್ರ ವಿಧಿಶಾಸ್ತ್ರ ನಿಷೇಧ ಶಾಸ್ತ್ರ, ಇದನ್ನು ಮಾಡು ಇದನ್ನು ಮಾಡಬೇಡ, ಕೆಲವೊಂದು ಡೂಸ್ ಕೆಲವೊಂದು ಡುನಾಟ್ಸ್, ಇದೆಲ್ಲವನ್ನೂ ಕೂಡ ಉಲ್ಲಂಘಿಸದೆ ನಾವು ಏನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು.
ಆ ಕರ್ಮಗಳನ್ನು ಫಲಕಾಮನೆ ಇಲ್ಲದೆ, ಲೌಕಿಕವಾಗಿರ್ತಕ್ಕಂತಹ ಫಲಕಾಮನೆ ಇಲ್ಲದೆ ಮಾಡಬೇಕು. ಆ ರೀತಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ವಿಧಿನಿಷೇಧ ಶಾಸ್ತ್ರವನ್ನು ಉಲ್ಲಂಘಿಸಿದೆ, ಫಲಕಾಮನೆ ಇಲ್ಲದೆ ಸ್ವಾಭಾವಿಕವಾಗಿ ಎಲ್ಲ ಇಂದ್ರಿಯಗಳು ಭಗವಂತನ ಆರಾಧನೆಯಲ್ಲಿ ಪ್ರವೃತ್ತ ಆಗಬೇಕು, ಭಗವಂತನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಭಕ್ತಿ ಭಕ್ತಿ ಅಂದರೆ ಇದೇ, ಭಕ್ತಿ ಭಕ್ತಿ ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳೋದು. ಆದರೆ ಆ ರೀತಿ ತೊಡಗಿಸಿಕೊಳ್ಳೋ ಸಂದರ್ಭದಲ್ಲಿ ಲೌಕಿಕ ಫಲಕಾಮನೆ ಇರಬಾರದು. ಆಮೇಲಿಂದ ಅಥವಾ ವಿಷೇಧ ಯಾವುದೇ ಒಂದು ವಿಧಿ ನಿಷೇಧವನ್ನು ಉಲ್ಲಂಘಿಸಬಾರದು. ಅಂತಹ ರೀತಿಯಲ್ಲಿ ನಮ್ಮ ಒಂದು ಆರಾಧನೆ ಆದರೆ ಅದೇ ಭಕ್ತಿ. ಈ ಭಕ್ತಿ ಏನು ಮಾಡುತ್ತೆ? ಮುಕ್ತಿಗಿಂತ ಪೂರ್ವದಲ್ಲಿಯೇ ಭಕ್ತನಿಗೆ ಸ್ವರೂಪ ಸುಖ ಅಭಿವ್ಯಕ್ತಿ ಮಾಡಿಕೊಳ್ಳಬಲ್ಲದು. ನಮ್ಮ ಒಳಗಡೆ ಇರುವ ಸ್ವರೂಪ ಸುಖ ಇದೆಯಲ್ಲ, ಆ ಸ್ವರೂಪ ಸುಖವನ್ನು ಮುಕ್ತಿಯಲ್ಲಿ ಪ್ರಕಟಗೊಳ್ಳುತ್ತೆ. ಆದರೆ ಕೆಲವೊಮ್ಮೆ ಅದು ಆ ಭಕ್ತಿ ಉತ್ಕೃಷ್ಟವಾದ ರೀತಿಯಲ್ಲಿ ಇದ್ದರೆ ನಾವು ಸಂಸಾರದಲ್ಲೇನೆ ಆ ಭಕ್ತಿಯಿಂದ ನಮ್ಮ ಸ್ವರೂಪ ಸುಖದ ಅಭಿವ್ಯಕ್ತಿ ಸಾಧ್ಯ ಇದೆ. ಆದ್ದರಿಂದಲೇ ಭಕ್ತರಿಗೆ ಲೌಕಿಕವಾದ ವಿಚಾರ ಬೇಡೇ ಬೇಡ. ಅವರು ಭಕ್ತಿ ಮಾಡ್ತಾರೆ, ಸ್ವರೂಪ ಸುಖದ ಅಭಿವ್ಯಕ್ತಿ ಇಲ್ಲೇ ಆಗ್ತಾ ಇರ್ತಾರೆ, ಅದರಿಂದಲೇ ತೃಪ್ತರಾಗ್ತಾರೆ. ಹಾಗೆ ಮೋಕ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಧಿಕವಾದ ಆನಂದದ ಅಭಿವ್ಯಕ್ತಿ ಎಂಬತಕ್ಕಂಥದ್ದು ಮೋಕ್ಷದಲ್ಲಿ ಆಗತ್ತೆ. ಹೀಗೆ ಸಾಮಾನ್ಯವಾಗಿ ಭಕ್ತರಾಗಿರ್ತಕ್ಕಂಥವರು ಭಕ್ತಿಯ ಫಲವಾಗಿ ಲೌಕಿಕವಾಗಿರ್ತಕ್ಕಂಥ ಸಾಮ್ರಾಜ್ಯ ಅಥವಾ ಬೇರೆ ಅಂತಸ್ತು, ಬೇರೆ ಧನಕನಕಾದಿ ವಸ್ತು ಇದ್ಯಾವುದನ್ನೂ ಬಯಸೋದಿಲ್ಲ. ಅವರಿಗೆ ಏನಂದರೆ ಅದೆಲ್ಲ ದೇವರು ಕೊಡ್ತಾನೆ, ಕರ್ಮಕ್ಕೆ ಅನುಗುಣವಾಗಿ ದೇವರು ಕೊಟ್ಟದ್ದು ಅಂತ ಹೇಳಿ ದೇವರ ಆಜ್ಞೆ ಅನ್ನುವ ದೃಷ್ಟಿಯಿಂದ ಲೌಕಿಕವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನಾಗಲಿ ಮತ್ತೊಂದನ್ನಾಗಲಿ ಅವರು ಸ್ವೀಕಾರ ಮಾಡ್ತಾರೆ. ಇಂತಹ ಒಂದು ಮೋಕ್ಷ ದೇವರಲ್ಲಿ ಭಕ್ತಿ ಮಾಡಿದಾಗ, ಉಳಿದ ಕಡೆಯಲ್ಲಿ ವೈರಾಗ್ಯ ಮಾಡಿದಾಗ ಮಾತ್ರವೇ ಸಿಗುವ ಮೋಕ್ಷ. ಅದನ್ನು ದೇವತೆಗಳಿಂದ ನಾವು ಪಡೆಯಲು ಸಾಧ್ಯವಿಲ್ಲ. ದೇವತೆಗಳು ಕೂಡ ಸಂಸಾರದಲ್ಲೇ ಇದ್ದು ಅವರೂ ಕೂಡ ಭಗವಂತನ ಅಧೀನರಾಗಿದ್ದಾರೆ. ಅವರೂ ಕೂಡ ಈ ಒಂದು ದೇವರು ಕೊಟ್ಟ ಕಾರ್ಯವನ್ನು ಮಾಡ್ತಾ ಸಾಧನೆ ಮಾಡಿ ಮೋಕ್ಷವನ್ನು ಹೊಂದಬೇಕಾದವರು. ಸೊ ಅವರೇ ಇನ್ನು ಮೋಕ್ಷವನ್ನು ಹೊಂದಬೇಕಾದವರು. ಆದ್ದರಿಂದ ಅವರು ಇನ್ನೊಬ್ಬರಿಗೆ ಮೋಕ್ಷವನ್ನು ಕೊಡಲಾರರು. ಶ್ರೀಹರಿ ನಾರಾಯಣನೊಬ್ಬನೇ ಮೋಕ್ಷವನ್ನು ಕೊಡುವನು. ವಿಷ್ಣುರಿಹಿದಾತ ಮೋಕ್ಷಸ್ಯ, ವಿಷ್ಣುವೊಬ್ಬನೇ ಮೋಕ್ಷವನ್ನು ಕೊಡುವವನು. ಆಮೇಲಿಂದ ಭಗವಂತನ ಆದೇಶದಂತೆ ಮೋಕ್ಷ ಕೊಡುವನು ಅಂತ ಹೇಳಿದರೆ ಅದು ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಅಂತ ಹೇಳ್ತಾರೆ. ಹೀಗೆ ಈ 26ನೆಯ ಅಧ್ಯಾಯದಲ್ಲಿ ಒಂದಿಷ್ಟು ತತ್ವದ ಚಿಂತನೆಗಳು ಬರುತ್ತೆ. 27ನೆಯ ಅಧ್ಯಾಯಕ್ಕೆ ನಾವೀಗ ಹೋಗೋಣ. ಅಲ್ಲೂ ಈ ಕಪಿಲರೂಪಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಉಪದೇಶದ ಚಿಂತನೆಗಳು ಹೋಗ್ತಾ ಬರುತ್ತೆ. ಏನು ಹೇಳ್ತಾರೆ ನೋಡೋಣ. ಭಗವಂತನ ಮಹಿಮೆ. ಪರಮಪುರುಷ ನಾರಾಯಣ, ಅವನು ಸರ್ವತಂತ್ರ ಸ್ವತಂತ್ರ. ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಅಚೇತನ ಪ್ರಕೃತಿ ಜಡ ಪ್ರಕೃತಿ, ಇದೆಲ್ಲಕ್ಕಿಂತಲೂ ಕೂಡ ಮಿಗಿಲಾದವನು, ಮೇಲೆನಿಸಿದವನು ಆ ಭಗವಂತ. ಆ ಭಗವಂತ ನಾರಾಯಣ ಸಕಲ ಜೀವರ ಒಳಗೆ ಅಂತರ್ಯಾಮಿ, ಸರ್ವಜ್ಞ, ಸಮಸ್ತ ಪ್ರಪಂಚದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ನಿಯಾಮಕನಾಗಿ ಇದ್ದಾನೆ. ಅವನು ಅವತಾರಗಳಲ್ಲಿಯೂ ಹಾಗೆ, ಮೂಲರೂಪದಲ್ಲಿ ಹೇಗೋ ಹಾಗೆ ಅವತಾರ ರೂಪದಲ್ಲಿಯೂ ಕೂಡ. ಅವನು ಅವತಾರಗಳಲ್ಲಿ ಹುಟ್ಟಿದಂತೆ, ರಾಮಕೃಷ್ಣಾದಿ ಅವತಾರಗಳಲ್ಲಿ ಹುಟ್ಟಿದಂತೆ ಕಂಡರೆ ಅದು ಭ್ರಾಂತಿ. ಅವನು ತ್ರಿಗುಣರಹಿತ, ಜೀವನಾದರೋ ತ್ರಿಗುಣದಿಂದ ಬದ್ಧ, ಕಟ್ಟಿಹಾಕಲ್ಪಟ್ಟವನು. ಜೀವರಿಗೆ ಅವನು ಲೀಲೆಯಿಂದ ಸ್ಥೂಲ ದೇಹವನ್ನು, ನಾವು ಈಗ ಧಾರಣೆ ಮಾಡಿರುವ ಸ್ಥೂಲ ದೇಹವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಮಾಡಿ ಆ ದೇಹದ ಒಳಗೆ
ನಾವು ಹೋಗಿ ಕೂತ್ಕೊಂಡ ಮೇಲೆ ನಾವೇ ಕರ್ತೃ, ನಾವೇ ಸ್ವತಂತ್ರ ಕರ್ತೃ ಅಂತ ಭ್ರಮಿಸುವ ಹಾಗೆ ಮಾಡ್ತಾನೆ. ನಮ್ಮನ್ನು ಸ್ಥೂಲ ದೇಹದ ಒಳಗಡೆ ಇಟ್ಟು, ಸ್ಥೂಲದೇಹವನ್ನು ನಿರ್ಮಾಣ ಮಾಡಿ, ಆ ಸ್ಥೂಲದೇಹದ ಒಳಗಡೆ ನಮ್ಮನ್ನು ಇಟ್ಟು, ಜೀವಿಗಳನ್ನು ಇಟ್ಟು, ನಾವು ಅದರಲ್ಲಿ ಸ್ವತಂತ್ರವಾಗಿ ನಾವೇ ಎಲ್ಲವನ್ನೂ ಮಾಡ್ತೇವೆ ಅಂತ ಭ್ರಮಿಸುವ ಹಾಗೆ ಮಾಡ್ತಾನೆ. ತ್ರಿಗುಣಗಳಲ್ಲಿ ಇರುವ ಕರ್ತೃತ್ವ ಅವರು ತಮ್ಮಲ್ಲಿ ಆರೋಪಿಸುವಂತೆ ಮಾಡ್ತಾನೆ. ಆ ಕರ್ತೃತ್ವ ಅಭಿಮಾನದ ಫಲವಾಗಿ ಜೀವರಿಗೆ ಸುಖ ದುಃಖ ಭೋಗ ರೂಪವಾಗಿರ್ತಕ್ಕಂತಹ ಈ ಬಂಧ, ಪರಾಧೀನತೆ ಎಲ್ಲ ಬರುತ್ತೆ. ಹೀಗೆ ಭಗವಂತನ ಇಚ್ಛೆಯಿಂದಲೇ ಇದೆಲ್ಲ ಆಗತಕ್ಕಂಥದ್ದು. ಈ ಒಂದು ಬಂಧ, ಸುಖ ದುಃಖ ಭೋಗ ರೂಪವಾದ ಬಂಧ, ಅದು ಭಗವಂತನಿಂದಲೇ ನಮಗೆ ಆಗತಕ್ಕಂಥದ್ದು, ಭಗವಂತನೇ ಕೊಡ್ತಕ್ಕಂಥದ್ದು. ಹೀಗೆ ಕರ್ತೃತ್ವಾಭಿಮಾನವನ್ನು ಅವನು ಚೇತನ ಅಚೇತನ ಪ್ರಕೃತಿಗಳ ಮೂಲಕವಾಗಿ ಸುಖ ದುಃಖ ಭೋಕ್ತೃತ್ವವನ್ನು ತಾನೇ ಜೀವರಿಗೆ ಕೊಡುತ್ತಾನೆ. ನಾನೇ ಮಾಡ್ತಾ ಇದ್ದೀನಿ ಎನ್ನುವ ಕರ್ತೃತ್ವಾಭಿಮಾನವನ್ನು ಚೇತನ ಅಚೇತನ ಪ್ರಕೃತಿಗಳ ಮೂಲಕವಾಗಿ ಕೊಟ್ಟರೆ, ಅದರ ಮೂಲಕವಾಗಿ ನಾವು ಸುಖ ದುಃಖ ಭೋಗವನ್ನು ಏನು ಮಾಡ್ತೇವೆ ಅದನ್ನು ಅವನು ಭಗವಂತನೇ ಕೊಡ್ತಾನೆ. ಈ ಪ್ರಕೃತಿ ಅವಳು ಪ್ರಳಯ ಕಾಲದಲ್ಲಿ ಅವ್ಯಕ್ತಳಾಗ್ತಾಳೆ. ಪ್ರಳಯ ಕಾಲದಲ್ಲಿ ಯಾವ ಕಾರ್ಯವನ್ನೂ ಮಾಡೋದಿಲ್ಲ, ಆದರೆ ಸೃಷ್ಟಿಕಾಲದಲ್ಲಿ ಅವಳು ವ್ಯಕ್ತಳಾಗ್ತಾಳೆ, ನಮಗೆ ವ್ಯಕ್ತಳಾಗ್ತಾಳೆ, ಶ್ರೀಹರಿಯ ಅಧೀನಳಾಗಿದ್ದಾಳೆ, ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಒಡತಿಯಾಗಿದ್ದಾಳೆ, ಯಜಮಾನತಿಯಾಗಿದ್ದಾಳೆ. ಮಹತ್ತತ್ವ ಮೊದಲಾದ 24 ತತ್ವಗಳ ಜನನಿ ತಾಯಿ ಅವಳೇ ಆಗಿದ್ದಾಳೆ. ಕಾಲ ಎನ್ನುವ 25ನೆಯ ತತ್ವ ಶ್ರೀಹರಿಯಾಗಿದ್ದಾನೆ. ಆ ಶ್ರೀಹರಿ ಹೊರಗಡೆ ವ್ಯಾಪ್ತನಾಗಿ ಇದ್ದಾನೆ, ಜೀವರೊಳಗೂ ಕೂಡ ಆಧಾರನಾಗಿ ನಿಂತಿದ್ದಾನೆ. ಅವನು ಬ್ರಹ್ಮನ ಒಳಗೆ ಸೃಷ್ಟಿಕರ್ತನಾಗಿ ಇದ್ದರೆ ರುದ್ರನೊಳಗೆ ಜಗತ್ ಸಂಹಾರಕನಾಗಿದ್ದಾನೆ. ಅಂತಹ ಭಗವಂತನ ಪ್ರೇರಣೆಯಿಂದಲೇ ಈ ಜಡ ಪ್ರಕೃತಿಯು ಕೂಡ ಪ್ರಪಂಚ ರೂಪವಾಗಿ ಪರಿಣಮಿಸುತ್ತೆ. ಸೂಕ್ಷ್ಮವಾಗಿ ಅನಾದಿ ಕಾಲದಿಂದ ಇರುವ ಈ ಒಂದು ಮಹತ್ತತ್ವ ಮೊದಲಾದವುಗಳಿಗೆ ಉಪಚಯ ಆಗತ್ತೆ. ನಾನು ವಿಶೇಷ ವಿಚಾರ ಹೇಳೋ ಸಂದರ್ಭದಲ್ಲಿ ಹಿಂದೆನೂ ಕೂಡ ಸೃಷ್ಟಿ ವಿಚಾರದಲ್ಲಿ ಹೇಳಿದ್ದೆ ಇದನ್ನು. ಮಹತ್ತತ್ವ, ಅಹಂಕಾರ ತತ್ವ ಇದೆಲ್ಲವೂ ಕೂಡ ಮಹಾಪ್ರಳಯ ಕಾಲದಲ್ಲೂ ಕೂಡ ಅನಾದಿನಿತ್ಯವಾಗಿ ಸೂಕ್ಷ್ಮ ರೂಪದಿಂದ ಇದ್ದೇ ಇರುತ್ತೆ ಅಂತಲೇ ನಮ್ಮ ಸಿದ್ಧಾಂತ. ಅದು ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಂದರೆ ಅಭಿಪ್ರಾಯ ಅದು ಮಹತ್ತತ್ವ ಸೂಕ್ಷ್ಮವಾಗಿದ್ದದ್ದು ಸ್ಥೂಲ ರೂಪಕ್ಕೆ ಬಂತು, ಅದು ಉಪಚಯವನ್ನು ಪಡೆಯಿತು ಅಂತಲೇ ಅಭಿಪ್ರಾಯ. ಹಾಗೆ ಸೂಕ್ಷ್ಮವಾಗಿ ಅನಾದಿ ಕಾಲದಿಂದ ಇರುವ ಮಹತ್ತತ್ವ ಮೊದಲಾದ ತತ್ವಗಳಿಗೆ ಉಪಚಯವನ್ನು ಉಂಟು ಮಾಡುತ್ತೆ. ಈ ಎಲ್ಲ ತತ್ವಗಳನ್ನು ಕೂಡ ಸೇರಿಸಿ ಶ್ರೀಹರಿ ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾನೆ. ಮಾಡಿ ಬ್ರಹ್ಮಾಂಡದ ಒಳಗಡೆ ವಿರಾಟ್ ಎನ್ನುವ ಶರೀರದಿಂದ ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಅವನ ಎಲ್ಲ ಶರೀರದಲ್ಲಿ ತತ್ವಾಭಿಮಾನಿಗಳನ್ನೆಲ್ಲ ನಿಲ್ಲಿಸ್ತಾನೆ. ಅವರೆಲ್ಲರೂ ಒಮ್ಮೆ ಹೊರಗೆ ಹೋಗಿ ಒಬ್ಬೊಬ್ಬರಾಗಿ ಪ್ರವೇಶ ಮಾಡ್ತಾರೆ. ಆದರೆ ಆ ಬ್ರಹ್ಮ ಶರೀರ ಮೇಲೆ ಏಳೋದಿಲ್ಲ. ಕೊನೆಗೆ ಒಂದಂಶದಿಂದ ಹೊರಗೆ ಬಂದಿದ್ದ ಬ್ರಹ್ಮನೇ ಹರಿವಾಯುಗಳ ಜೊತೆಗೆ ಪ್ರವೇಶಿಸಿದಾಗ ಶರೀರ ಮೇಲೆ ಏಳುತ್ತೆ. ಆ ಮೂಲಕವಾಗಿ ಹರಿವಾಯುಗಳ ಮತ್ತು ಚತುರ್ಮುಖ ಬ್ರಹ್ಮದೇವರ ಸಾಮರ್ಥ್ಯ ಲೋಕಕ್ಕೆ ತಿಳಿಯುತ್ತೆ ಅಂತ ಇದು 27ನೆಯ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂತಹ ಕೆಲವೊಂದು ವಿಚಾರಗಳು. ಅದಾದ ಮೇಲೆ 28ನೆಯ ಅಧ್ಯಾಯಕ್ಕೆ ಬಂದರೆ ತ್ರಿಗುಣಮಯವಾದ ಶರೀರ ನಮ್ಮದೆಲ್ಲ, ಈ ಶರೀರದಲ್ಲಿ ಜೀವನೂ ಇದ್ದಾನೆ ಪರಮಾತ್ಮನೂ ಇದ್ದಾರೆ. ದ್ವಾಸುಪರ್ಣವು ಸೈಜೋ ಸಖಾಯೋ ಅಂತ
ವೇದ ಅದನ್ನೇ ಹೇಳ್ತಕ್ಕಂಥದ್ದು. ಆ ಪರಮಾತ್ಮನಿಗೆ ಈ ದೇಹದಲ್ಲಿ ಇದ್ದರೂ ಕೂಡ ಶರೀರದಿಂದ ಜನ್ಯವಾದ ಸುಖ ದುಃಖ ಅವನಿಗಿಲ್ಲ, ಆದರೆ ಜೀವನಿಗೆ ಇದೆ. ಯಾಕೆ ಜೀವನಿಗೆ ಯಾಕೆ ಇದೆ, ದೇವರಿಗೆ ಯಾಕೆ ಇಲ್ಲ? ಏಕೆಂದರೆ ಜೀವನಿಗೆ ಸುಖ ದುಃಖಗಳಲ್ಲಿ ತನ್ನದು ಎನ್ನುವ ಅಭಿಮಾನವಿದೆ, ತಾನೇ ಇದರ ಸ್ವತಂತ್ರಕರ್ತ ಎನ್ನುವ ಭ್ರಾಂತಿ ಇದೆ. ಆಯಿತಾ? ಆದರೆ ದೇವರಿಗೆ ಅಂತಹ ಅಭಿಮಾನವಿಲ್ಲ, ಭ್ರಾಂತಿಯೂ ಇಲ್ಲ. ವಸ್ತುತಃ ದೇವರೇ ಕರ್ತ, ಸ್ವತಂತ್ರಕರ್ತ ಅವನೇ. ಆದ್ಮೇಲಿಂದ ಅದು ಯಥಾರ್ಥವೇ, ಅವನಿಗೆ ಭ್ರಾಂತಿ ಎಲ್ಲಿ ಬಂತು? ದೇವರು ಸ್ವತಂತ್ರಕರ್ತ, ಎಲ್ಲದಕ್ಕೂ ಸ್ವತಂತ್ರಕರ್ತ ಅಂತ ದೇವರು ಚಿಂತನೆ ಮಾಡಿದರೆ ಅದು ಭ್ರಾಂತಿಯಲ್ಲ, ಯಥಾರ್ಥ ಜ್ಞಾನವೇ. ಆದರೆ ನಾವು ನಮ್ಮೆಲ್ಲರ ಸುಖ ದುಃಖಗಳಿಗೆ ನಾವೇ ಹೊಣೆಗಾರರು ಅನ್ನೋ ರೀತಿಯಲ್ಲಿ ನಾವೇ ನಡ್ಕೋತೀವಿ, ಅದು ಭ್ರಾಂತಿ. ಇದರಿಂದಾಗಿ ಸಂಸಾರದ ಬಂಧ. ವಿಷಯಾಸಕ್ತಿ ಇರೋಷ್ಟು ದಿವಸವೂ ಕೂಡ, ವಿಷಯ ಭೋಗದಲ್ಲಿ ಕಾಮನೆಗಳು ಇರುವಷ್ಟು ದಿವಸವೂ ಕೂಡ ಈ ಸಂಸಾರದಿಂದ ಬಿಡುಗಡೆ ಇಲ್ಲ. ಆಗಲಿ, ವಿಷಯ ಭೋಗದಲ್ಲೇ ಮುಳುಗಿಬಿಡೋಣ ಅಂದರೆ ಈ ವಿಷಯ ಭೋಗಗಳಿಂದ ಶಾಶ್ವತವಾದ ಸುಖ ಸಿಗೋದೇ ಇಲ್ಲ, ಶಾಶ್ವತವಾದ ಸುಖ ಸಿಗೋದೇ ಇಲ್ಲ. ಮತ್ತೆ ಎಲ್ಲರಿಗೂ ಈ ಒಂದು ವಿಷಯ ಪದಾರ್ಥಗಳ ಸಂಪರ್ಕ ಶಾಶ್ವತವಾಗಿ ಆಗೋದೇ ಇಲ್ಲ. ಶಾಶ್ವತವಾಗಿ ವಿಷಯ ಭೋಗಗಳ ಪದಾರ್ಥ ಆದರೆ ಶಾಶ್ವತವಾಗಿ ವಿಷಯ ಭೋಗದಿಂದ ಸುಖ ಅಂತ. ಆಯಿತಾ? ಶಾಶ್ವತವಾಗಿ ವಿಷಯ ಭೋಗದ ಸಂಪರ್ಕನೂ ಆಗೋದಿಲ್ಲ, ಅದರಿಂದ ಶಾಶ್ವತವಾದ ಸುಖ ಅನ್ನೋ ಮಾತು ಕೂಡ ಇಲ್ಲವೇ ಇಲ್ಲ. ಮತ್ತೆ ಈ ಅಜ್ಞಾನ ಭ್ರಾಂತಿಗೆ ಒಳಗಾಗಿ ನಾವು ಸಂಸಾರದಲ್ಲಿ ಇದ್ದೇವೆ. ಇಂತಹ ಅಜ್ಞಾನ ಭ್ರಾಂತಿಗಳನ್ನು ದೂರ ಮಾಡ್ಕೋಬೇಕು. ಹೇಗೆ ದೂರ ಮಾಡ್ಕೋಬೇಕು? ಗುರೂಪದೇಶದಿಂದ ದೂರ ಮಾಡ್ಕೋಬೇಕು, ಗುರೂಪದೇಶದಿಂದ ದೂರ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಮುಖ್ಯವಾಗಿ ದುಷ್ಟಶಾಸ್ತ್ರಗಳನ್ನು ಪರಿತ್ಯಾಗ ಮಾಡಬೇಕು, ದುಷ್ಟಶಾಸ್ತ್ರಗಳನ್ನು ಪರಿತ್ಯಾಗ ಮಾಡಬೇಕು. ದೇವರು ಏನು ಕೊಟ್ಟಿದ್ದಾನೆ ಅಷ್ಟರಿಂದಲೇ ಸಂತುಷ್ಟನಾಗಿ ಮಿತಭೋಗಿಯಾಗಿ ಏಕಾಂತದಲ್ಲಿ ಭಗವಂತನನ್ನು ಚಿಂತಿಸಬೇಕು. ಆ ರೀತಿ ಭಗವಂತನ ಚಿಂತನೆ ಮಾಡ್ತಾ ಬಂದಾಗ ಒಂದು ಯೋಗ್ಯ ಕಾಲದಲ್ಲಿ ನಮ್ಮ ನಿಯತ ಗುರುಗಳು ಬಂದು ತಮ್ಮ ಏನು ಮಾಡ್ತಾರೆ, ಅಪರೋಕ್ಷದಲ್ಲಿ ತೋರಿಸ್ತಾರೆ. ಅವರು ನಿಯತ ಗುರುಗಳು ಬಂದು ತಮ್ಮ ಗುರುಗಳನ್ನು ಅಪರೋಕ್ಷದಲ್ಲಿ ತೋರಿಸ್ತಾರೆ. ಆ ಗುರುಗಳು ತಮ್ಮ ಗುರುಗಳನ್ನು, ಕೊನೆಯಲ್ಲಿ ಶೇಷನು ಬ್ರಹ್ಮನನ್ನು, ಬ್ರಹ್ಮ ಪರಮಾತ್ಮನನ್ನೂ ತೋರಿಸುತ್ತಾರೆ. ಅಂದರೆ ಏನಾಗುತ್ತೆ, ನಮಗೆ ನೀತಿ ಗುರುಗಳು ಬಂದುಬಿಟ್ಟು ನಮ್ಮ ಬಿಂಬ ಯಾವುದು ಅಂತ ಹೇಳ್ತಾರೆ. ಹೇಳಿದ ಮೇಲೆ ಅದನ್ನು ನಾವೇನು ಮಾಡಬೇಕು, ಉಪಾಸನೆ ಮಾಡ್ತಾ ಬರಬೇಕು. ಹಾಗೆ ಉಪಾಸನೆ ಮಾಡ್ತಾ ಮಾಡ್ತಾ ಬಂದಾಗ ಆಯ್ತಾ, ಕಡೆಗೆ ಒಬ್ಬರೊಬ್ಬರೇ ಗುರುಗಳು, ನಮಗೆ ಕೆಳಗಿನ ಕೆಳಗಿನ ಗುರುಗಳು ಮೇಲಿನ ಗುರುಗಳನ್ನು ತೋರಿಸ್ತಾರೆ. ಆ ಮೇಲಿನ ಗುರುಗಳ ಅನುಗ್ರಹವನ್ನು ಪಡೆದು ನಮ್ಮ ಉಪಾಸನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು, ಬಿಂಬೋಪಾಸನೆಯನ್ನು. ಆಯ್ತಾ? ಕಡೆಗೆ ಬ್ರಹ್ಮದೇವರು ಬಂದು ನಮಗೆ ಆ ಒಂದು ಬಿಂಬರೂಪಿ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಹೀಗೆ ಅಪರೋಕ್ಷ ಜ್ಞಾನ ಆಗಬೇಕಾಗಿದ್ದರೆ ಜೀವನಿಗೆ ತನ್ನಲ್ಲಿ ಪರಮಾತ್ಮನಿಂದ ವೈಲಕ್ಷಣ್ಯ ಮತ್ತು ಅವನ ಅಧೀನತ್ವ, ದೇವರು ಬೇರೆ ತಾನು ಬೇರೆ, ತಾನು ದೇವರ ಅಧೀನವೇ ಆಗಿದ್ದೇನೆ ಅನ್ನೋದನ್ನು ಚೆನ್ನಾಗಿ ತಿಳಿದಿರಬೇಕು. ಆ ದೇವರು ಎಲ್ಲರಿಗೂ ಆಶ್ರಯ, ಅವನೇ ಅನುಗ್ರಹ ಮಾಡುವವನು ಅಂತನೂ ತಿಳಿದುಕೊಂಡಿರಬೇಕು. ವಸ್ತುತಃ ಪ್ರಕೃತಿಯ ಬಂಧ ಅಂದರೆ ನಮ್ಮ ಕಲ್ಪನೆಯಲ್ಲಿ ಜೀವನಾದ ನಾವು ಯಾವ ಅನಾದಿ ಕಾಲದಿಂದ ಇರೋ ಹಾಗೆ ಜೀವರಾದ ನಮ್ಮಲ್ಲೂ ಕೂಡ ಅನಾದಿ ಕಾಲದಿಂದ ಪ್ರಕೃತಿಯ ಬಂಧ ಇದ್ದೇ ಇದೆ. ಒಂದು ರೀತಿ ಪೃಥಿವಿ ಅಂತ ಹೇಳಿದ ಮೇಲೆ ಅದರಲ್ಲಿ ಗಂಧ ಹೇಗೆ ಇದ್ದೇ ಇರುತ್ತೋ, ಗಂಧವನ್ನು ಬಿಟ್ಟು ಪೃಥಿವಿ ಹೇಗೆ ಇರೋದಿಲ್ಲವೋ, ಹಾಗೆ ಜೀವಿಗಳಾದ ನಮ್ಮಲ್ಲೂ ಕೂಡ ಈ ಒಂದು ಪ್ರಕೃತಿಯ ಬಂಧ ಅನಾದಿ ಕಾಲದಿಂದ ಇದೆ, ಹಾಗೇ ಮುಂದೆನೂ ಇರುತ್ತೆ, ಅನಂತ ಕಾಲದವರೆಗೂ ಇರುತ್ತೆ ಅಂತ ಒಂದು ಕಲ್ಪನೆ ಮಾಡ್ಕೋತೀವಿ. ಆ ಕಲ್ಪನೆ ಸರಿಯಲ್ಲ. ಒಂದಂಶ ಸತ್ಯ ಯಾವುದು, ಈ ಜೀವನದಲ್ಲಿ ಅನಾದಿ ಕಾಲದಿಂದ ಪ್ರಕೃತಿಯ ಬಂಧ ಇದೆ ಅನ್ನೋದು ಸತ್ಯವೇ, ಆದರೆ ಅನಂತ ಕಾಲದವರೆಗೆ ಇರುತ್ತೆ ಅನ್ನೋದು ಸುಳ್ಳು. ನಾವು ಭಗವಂತನ ಮತ್ತು ಗುರುಗಳ ಅನುಗ್ರಹದಿಂದ ಸಾಧನೆಯನ್ನು ಮಾಡ್ತಾ 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 ಹೋಗಿ ಅವನ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದರೆ
ಅದರ ನಂತರ ಈ ಪ್ರಕೃತಿಯ ಬಂಧನವನ್ನು ನಾವು ಕಳೆದುಕೊಳ್ಳಬಹುದು, ಪ್ರಕೃತಿಯ ಬಂಧನವನ್ನು ಕಳ್ಕೋಬಹುದು. ಅದರಿಂದಾಗಿ ಪ್ರಕೃತಿಯ ಬಂಧನ ಅನಾದಿ ಇರಬಹುದು, ಅನಂತ ಅಲ್ಲ. ಪ್ರಕೃತಿಯ ಬಂಧನ ಅನಾದಿ ಇರಬಹುದು, ಅನಂತ ಅಲ್ಲ, ಅದು ಕೂಡ ನಾಶವಾಗತ್ತೆ. ಅನಾದಿಯಾದದ್ದು ಕೂಡ ನಾಶವಾಗಬಹುದು, ಅನಾದಿಯಾದದ್ದು ಕೂಡ ನಾಶವಾಗಬಹುದು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕು ಅನ್ನೋ ವಿಚಾರವನ್ನು ವಿಶೇಷವಾಗಿ ಈ ಒಂದು 28ನೆಯ ಅಧ್ಯಾಯದ ಚಿಂತನೆಯಲ್ಲಿ ನಾವು ನೋಡ್ತೇವೆ. ಮುಂದೆ 29ನೆಯ ಅಧ್ಯಾಯ ವಿಶೇಷವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಯೋಗದ ಅಂಗಗಳು ಯಾವುದು ಯಾವುದು ಅದೆಲ್ಲವನ್ನು ಕೂಡ ಹೇಳ್ತಾ ಬರ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತ ಧ್ಯಾನ, ಆಮೇಲಿಂದ ಸಮಾಧಿ, ಹೀಗೆ 8 ಯೋಗಗಳನ್ನು ಹೇಳ್ತಾರೆ. ಯೋಗ 8 ಬಗೆಯಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಪ್ರತ್ಯಾಹಾರದ ವರೆಗಿನ ಯೋಗ ಅದು ಅಭ್ಯಾಸದಿಂದ ಕೈಗೂಡಿದ ಮೇಲೆ ಧಾರಣ ಮಾಡಬೇಕು. ಅಂದರೆ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು, ನಮ್ಮ ವೈಯಕ್ತಿಕ ಉದ್ಧಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲವೊಂದು ನಿಯಮಗಳು, ಆಯಿತಾ, ಅದು ಯಮ. ಆಮೇಲೆ ಸಮಾಜಕ್ಕೆ ಒಳಿತಾಗಲಿ ಅನ್ನುವ ಉದ್ದೇಶದಿಂದ ಕೆಲವನ್ನು ಮಾಡಬೇಕು, ಅದು ನಿಯಮ. ಅದಾದ ಮೇಲೆ ಆಸನದಲ್ಲಿ, ಒಳ್ಳೆಯ ರೀತಿಯ ಆಸನದಲ್ಲಿ ಕುಳಿತುಕೊಂಡು ನಾವು ಭಗವಂತನ ಚಿಂತನೆ ಮಾಡಬೇಕು, ಅದು ಆಸನ. ಅದು ಯೋಗ್ಯವಾಗಿರ್ತಕ್ಕಂಥ ಆಸನ, ಯಾವ ಆಸನದಲ್ಲಿ ನಾವು ಕುಳಿತುಕೊಂಡು ಸುಖವಾಗಿ ಆರಾಮವಾಗಿ ದೇವರ ಚಿಂತನೆ ಮಾಡಬಹುದು ಅದು. ಪ್ರಾಣಾಯಾಮ, ನಮ್ಮ ಶ್ವಾಸೋಚ್ಛ್ವಾಸವನ್ನು ನಿಯಂತ್ರಣ ಮಾಡೋದು. ಆ ಶ್ವಾಸೋಚ್ಛ್ವಾಸ ನಿಯಂತ್ರಣ ಮಾಡಿದಾಗ ಮನಸ್ಸಿನ ನಿಯಂತ್ರಣವಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಪ್ರಾಣಾಯಾಮ. ಅದಾದ ಮೇಲೆ ಆಯ್ತಾ, ಪ್ರತ್ಯಾಹಾರ, ನಮ್ಮ ಮನಸ್ಸು ಹೊರಗಡೆ ಹೋಗಿರುತ್ತೆ, ನಮ್ಮ ಮನಸ್ಸು ವಿಷಯ ಪದಾರ್ಥಗಳ ಹೋಗಿರುತ್ತೆ, ಅದನ್ನು ಒಳಗಡೆ ಎಳೆದುಕೊಂಡು ಬರತಕ್ಕಂಥದ್ದು ಪ್ರತ್ಯಾಹಾರ. ಅದಾದ ಮೇಲೆ ದೇವರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಅಂಗಾಂಗಗಳ ಚಿಂತನೆ ಮಾಡ್ತಾ ಹೋಗೋದು, ಅಂಗಾಂಗಗಳ ಚಿಂತನೆ ಮಾಡ್ತಾ ಹೋಗೋದು, ಅದು ಧಾರಣ, ಅದು ಧಾರಣ. ಆಯ್ತಾ, ಅದಾದ ಮೇಲೆ ಪರಮಾತ್ಮನ ಒಂದೊಂದು ಅವಯವವನ್ನು ಪ್ರತ್ಯೇಕವಾಗಿ ಚಿಂತಿಸೋದು, ಅದೇ ಧಾರಣಾಧಾರಣ ಅಂತ ಬಂದಾಗ ಒಂದೊಂದು ಅಂಗಾಂಗವನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡ್ತಾ ಬರೋದು. ಪ್ರತ್ಯೇಕ ಪಾರ್ಟ್ ಪಾರ್ಟ್, ಒಂದೊಂದೇ ಭಾಗದಲ್ಲಿ ಚಿಂತನೆ ಮಾಡಿದರೆ ಧಾರಣ. ಎಲ್ಲ ಅಂಗಾಂಗಗಳನ್ನು ಒಟ್ಟಿಗೆ ಮಾಡಿದಾಗ ಪೂರ್ಣರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಿದರೆ ಅದು ಧ್ಯಾನ. ಪೂರ್ಣರೂಪಿಯಾದ ಭಗವಂತನ ಚಿಂತನೆ ಮಾಡಿದರೆ ಧ್ಯಾನ. ಆ ಧ್ಯಾನವನ್ನೇ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಅದು ಪ್ರಯತ್ನವಿಲ್ಲದೇ ನಮಗೆ ಸಿದ್ಧಿಸತ್ತೆ. ಅಂದರೆ ಈಗ ಮೊದಲು ಧ್ಯಾನ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ರೆ, ಭಗವಂತನ ಪೂರ್ಣ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ರೆ ಸಾಧ್ಯವಾಗೋದಿಲ್ಲ, ಬಹಳ ಕಷ್ಟಪಡಬೇಕಾಗತ್ತೆ. ಅದನ್ನೇ ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆಯ್ತಾ, ಆಮೇಲಿಂದ ನಮಗೆ ಪ್ರಾಕ್ಟೀಸ್ ಆಗ್ಬಿಡ್ತು, ಅಭ್ಯಾಸ ಆಗ್ಬಿಡ್ತು ಅಂದರೆ ಧ್ಯಾನಕ್ಕೆ ಯಾವಾಗ ಕೂತ್ಕೊಂಡು ಹೋಗಬೇಕು ಅಂದರೆ ಧ್ಯಾನಕ್ಕೆ ಧ್ಯಾನದ ಒಳಗೆ ಹೊರಟೋಗ್ಬೋದು. ಆ ರೀತಿ ಆಯ್ತಾ, ಅಭ್ಯಾಸ ಬಲದಿಂದ ಯಾವಾಗ ಬೇಕೋ ಆಗ ನಾವು ಧ್ಯಾನದ ಒಳಗೆ ಹೋಗ್ತೇವೆ ಅಂತ ಇದ್ದರೆ ಅದನ್ನು ಸಮಾಧಿ, ಅಂದರೆ ಅಭ್ಯಾಸ ಬಲದಿಂದ ಅಪ್ರಯತ್ನವಾಗಿ ಧ್ಯಾನವನ್ನು ಮಾಡಿದರೆ ಅದು ಸಮಾಧಿ, ಅದು ಸಮಾಧಿ. ಆದರೆ ಸಮಾಧಿಗೆ ಹೋಗೋದು ಬಹಳ ಕಷ್ಟನೇ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಯಮನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರವೇ ಕಷ್ಟ ಆಗ್ಬಿಡುತ್ತೆ. ಹೊರಗೆ ಹೋಗಿರ್ತಕ್ಕಂತಹ ಇಂದ್ರಿಯಗಳನ್ನು ಒಳಗಡೆ ಕರ್ಕೊಂಬರೋದು ಬಹಳ ಕಷ್ಟವೇ. ಆಮೇಲೆ ಒಂದೊಂದು ಅಂಗದ ಧ್ಯಾನ, ಒಂದೊಂದು ಅಂಗದ ಧ್ಯಾನ, ಧಾರಣ ಕಡೆಗೆ ಏನೂ ಆಗಿಲ್ಲ ಅಂದರೆ ಅಷ್ಟಾದರೂ ಮಾಡಬೇಕು ಅಂತ. ಅದಕ್ಕೆ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಅಂದರೆ ಆಚಾರ್ಯರು ಮಾಡಿರ್ತಕ್ಕಂತಹ ದ್ವಾದಶಸ್ತೋತ್ರದಲ್ಲಿ ಮೊದಲನೇ ಅಧ್ಯಾಯ, ಉದರಂ ಚಿಂತ್ಯ ಮೀಶಶ್ಚ ತನುತ್ವೇ ಪ್ಯಖಿಲಂಬರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ ವಂದೇ ವಂದ್ಯಂ ಸದಾನಂದಂ ಅಂತ ಬರುತ್ತಲ್ಲ, ಅಲ್ಲಿ ಒಂದೊಂದು ಶ್ಲೋಕದಿಂದ ಬಹಳ ಸುಂದರವಾಗಿ ಆಚಾರ್ಯರು ಅಡಿಯಿಂದ ಮುಡಿಯವರೆಗೆ ಭಗವಂತನ ಅಂಗಾಂಗಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನು ಧಾರಣಕ್ಕೆ ನಾವು ಚೆನ್ನಾಗಿ ಉಪಯೋಗಿಸ್ಕೋಬಹುದು.
ಧಾರಣಕ್ಕೆ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಹೀಗೆ ಅವನ ಪಾದ, ಅವನ ಊರು, ಅವನ ನಿತಂಬ, ನಾಭಿ, ಉದರ, ವಕ್ಷಸ್ಥಳ, ಕಂಠ, ಬಾಹುಗಳು, ಆಯಿತಾ, ಅದಾದ ಮೇಲೆ ಅವುಗಳಲ್ಲಿ ಬಾಹುಗಳಲ್ಲಿ ಚಕ್ರಶಂಖ ಗದಾ ಪದ್ಮಗಳು, ಆಮೇಲೆ ಕಂಠದಲ್ಲಿ ವನಮಾಲೆ, ಆಮೇಲಿಂದ ಕೋಸ್ತುಭಮಣಿ, ಆಮೇಲಿಂದ ಮುಖಕಮಲ, ಆಮೇಲೆ ಮುಂಗುರುಳು, ಕಣ್ಣು, ಹುಬ್ಬು, ಅವನ ಕೃಪಾವಲೋಕನ, ಯಾವ ರೀತಿ ಕೃಪೆಯಿಂದ ಅವನು ನೋಡ್ತಾನೆ ಆ ಕೃಪಾವಲೋಕನ, ಅವನ ಮಂದಹಾಸ, ಅವನ ದಂತಪಂಕ್ತಿ, ಹಲ್ಲಿನ ಸಾಲು, ಇದೆಲ್ಲವನ್ನು ಕ್ರಮವಾಗಿ ಚಿಂತಿಸಬೇಕು. ಇದೆಲ್ಲ ಧಾರಣ. ಅದಾದಮೇಲೆ ಪೂರ್ಣ ರೂಪವನ್ನು ಚೆನ್ನಾಗಿ ಚಿಂತನೆ ಮಾಡ್ತಾ ಬರಬೇಕು. ಇದನ್ನು ಅಭ್ಯಾಸ ಮಾಡಿದರೆ ಅಥವಾ ಮುಂದೆ ಆ ಧ್ಯಾನ ಮಾಡ್ತಾ ಇದ್ದಾಗಲೇ ಆನಂದ ಅನುಭವ ಆಗ್ಬಿಡುತ್ತೆ. ಧ್ಯಾನ ಮಾಡ್ತಾ ಇದ್ದಾಗಲೇ ಆನಂದ ಅನುಭವ ಆಗುತ್ತೆ. ಆಗ ವಿಷಯ ಸುಖ ಬೇಡವೇ ಬೇಡ ಅನಿಸುತ್ತೆ. ವಿಷಯ ಪದಾರ್ಥಗಳಿಂದ ಸಿಗತಕ್ಕಂಥ ಸುಖ ಅಲ್ಪ ಅಂತ ಅನಿಸುತ್ತೆ. ಹೀಗೆ ಅಪ್ರಯತ್ನವಾಗಿ ಮನಸ್ಸು ಆಗ ವಿಷಯ ಭೋಗ ಪದಾರ್ಥವನ್ನು ದೂರ ಮಾಡಿ ಭಗವಂತನ ಕಡೆಗೇ ಹರಿಯುತ್ತೆ. ಈಗ ರಿವರ್ಸು ನಮ್ಮದು, ಅಪ್ರಯತ್ನವಾಗಿ ನಮ್ಮ ಮನಸ್ಸು ವಿಷಯ ಭೋಗಗಳ ಕಡೆ ಹೊರಡುತ್ತೆ, ದೇವರ ಕಡೆ ಹೋಗೋದಿಲ್ವೇ ಇಲ್ಲ. ನಾವು ಅದನ್ನು ರಿವರ್ಸ್ ಮಾಡ್ಕೋಬೇಕು. ಅಪ್ರಯತ್ನವಾಗಿ ಸಂಸಾರದ ಕಡೆಗೆ ಹರಿಯೋ ಮನಸ್ಸನ್ನು ನಾವೀಗ ಅಪ್ರಯತ್ನವಾಗಿ ದೇವರ ಕಡೆಗೆ ಹರಿಯೋ ಹಾಗೆ ಮಾಡಬೇಕು, ಆಯಿತಾ. ಈಗ ಆ ರೀತಿ ಮಾಡ್ತಾ ಸುಖವನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ, ಧ್ಯಾನದ ಆ ಒಂದು ಸುಖವನ್ನು ಅನುಭವಿಸುವ ಸಂದರ್ಭ ಬಂದರೆ ಆಗ ಈ ಹೊರಗಿನ ಬಾಹ್ಯ ಜಡ ಶರೀರ ಆಯಿತಾ ಇದರ ಬಗ್ಗೆ ಅಭಿಮಾನವೇ ಹೊರಟೋಗುತ್ತೆ. ಆಯಿತಾ, ಸ್ವರೂಪಭೂತವಾದ ನಮ್ಮ ಶರೀರ, ಜೀವನ ಸ್ವರೂಪಮಯ ಶರೀರ, ಚಿನ್ಮಯ ಶರೀರ, ಅದರಲ್ಲಿ ಅಭಿಮಾನ ಬರುತ್ತೆ. ಇದೇ ಸಮಾಧಿ ಅವಸ್ಥೆ. ಸಮಾಧಿ ಅವಸ್ಥೆಯಲ್ಲಿರ್ತಕ್ಕಂಥ ಜೀವನಿಗೆ ಹೊರಗಿನ ಬಾಹ್ಯ ಶರೀರದ ಬಗ್ಗೆ ಅರಿವೇ ಇಲ್ಲ, ಏನೂ ಗೊತ್ತಿಲ್ಲ. ಒಳಗಡೆ ತನ್ನ ಸ್ವರೂಪದ ಚಿನ್ಮಯ ಶರೀರ, ಅದರ ಒಳಗಡೆ ಇರತಕ್ಕಂಥ ಭಗವಂತ, ಅವನನ್ನೇ ಚಿಂತನೆ ಮಾಡ್ತಾ ಇರ್ತಾನೆ. ಸ್ವರೂಪ ಶರೀರ ಜ್ಞಾನಾನಂದಮಯವಾದ್ದು, ಅದರ ಒಳಗಡೆ ಜ್ಞಾನಾನಂದದ ಸಾಗರನಾದ ದೇವರನ್ನು ಚಿಂತನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬರೀ ಆನಂದವೋ ಆನಂದ, ಬೇರೆ ಯಾವುದೂ ಇರೋದಿಲ್ಲ. ಆಯಿತಾ, ಇಂತಹ ಸಂದರ್ಭದಲ್ಲೇ ಏನಾಗತ್ತೆ ಅಂತ ಬಂದಾಗ ಆ ಭಗವಂತನನ್ನು ಮರೆಮಾಚಿರುವ ಒಂದು ಪರದೆ, ಪರಮಾಚ್ಛಾದಿಕ ಎನ್ನುವ ಪರದೆ, ಅದು ಸರಿಯತ್ತೆ. ಸರಿದಾಗ ಭಗವಂತನ ಸಾಕ್ಷಾತ್ಕಾರ, ಪರಮಾತ್ಮನ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನ ಇದಾಗತ್ತೆ. ಇದಾದಾಗ ಅವನು ಜೀವನ್ಮುಕ್ತನಾಗ್ತಾನೆ. ಆಗ ಅವನಿಗೆ ತನ್ನ ಸುಖ ದುಃಖಗಳಿಗೆ ತಾನೇ ಕರ್ತ ಎನ್ನುವ ಭ್ರಾಂತಿ ಪೂರ್ಣವಾಗಿ ಹೋಗುತ್ತೆ. ಮೊದಲು ಗುರುಗಳ ಉಪದೇಶದಿಂದ ಎಲ್ಲ ಹೋಗ್ತಾ ಇರುತ್ತೆ, ಇಲ್ಲ ಅಂತಲ್ಲ, ಪೂರ್ಣವಾಗಿ ಹೋಗೋದಿಲ್ಲ. ಆದರೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಈ ತಾನೇ ಸ್ವತಂತ್ರ ಕರ್ತ ಎನ್ನುವ ಭ್ರಾಂತಿ ಇರೋದಿಲ್ಲ. ಪ್ರಾರಬ್ಧ ಕರ್ಮ ಇರುತ್ತೆ, ಆ ಪ್ರಾರಬ್ಧ ಕರ್ಮವೆಲ್ಲ ನಾಶ ಆಗಬೇಕು. ಅದನ್ನು ತೀರಿದ ಬಳಿಕ ಅವನಿಗೆ ಪುನರ್ಜನ್ಮ ಇರೋದಿಲ್ಲ. ಅವನು ಪುನಃ ಅರ್ಚಿಲಾದಿ ಮಾರ್ಗವಾಗಿ ಅವನು ಎಲ್ಲಿಗೆ ಮೋಕ್ಷಕ್ಕೆ ತೆರಳುತ್ತಾನೆ ಅಂತ ಇದು 29ನೆಯ ಅಧ್ಯಾಯದಲ್ಲಿ ಬರತಕ್ಕಂತಹ ಚಿಂತನೆಗಳು. ಮೂವತ್ತನೆಯ ಅಧ್ಯಾಯ ವಿಶೇಷವಾಗಿ ಭಕ್ತರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ತಾರೆ. ಭಕ್ತರ ಬಗ್ಗೆ ವಿವರಣೆ, ವಿಶೇಷವಾಗಿ ನಾಲ್ಕು ವಿಧವಾದ ಭಕ್ತರ ಚಿಂತನೆಯನ್ನು ಇಲ್ಲಿ ಮಾಡ್ತಾರೆ. ಅದರ ಜೊತೆಗೆ ತಾರತಮ್ಯದ ಚಿಂತನೆಯೂ ಕೂಡ ಬರುತ್ತೆ. ಏನದು ವಿವರಣೆ ನೋಡೋಣ. ನಾವು ವಿಷ್ಣು ಭಕ್ತಿ ಮಾಡಬೇಕು, ಆದರೆ ವಿಷ್ಣು ಭಕ್ತಿಯ ಜೊತೆಗೆ ಕೆಲವೊಂದು ದೋಷಗಳನ್ನು ದೂರ ಮಾಡ್ಕೋಬೇಕು. ವಿಷ್ಣು ಭಕ್ತಿಯ ಜೊತೆಗೆ ದೋಷಗಳು ಇದ್ದರೆ ಅಂತಹ ಭಕ್ತ ತಾಮಸ ಭಕ್ತ. ಯಾವುದು? ಹಿಂಸೆ, ಉಪದ್ರವ, ದಂಭಾಚಾರ, ಮಾತ್ಸರ್ಯ, ದ್ವೇಷ, ವಿಷ್ಣು ಭಕ್ತರಲ್ಲಿ ದ್ವೇಷ, ಇದನ್ನು ಮಾಡ್ತಾ ಮಾಡ್ತಾನೇ ವಿಷ್ಣು ಭಕ್ತಿ ಮಾಡಿದರೆ ಅವನು ತಾಮಸ ಭಕ್ತ. ವಿಷಯ ಸುಖದ ಆಸೆಯಿಂದ ಪ್ರತಿಮಾರ್ಚನೆ ಮಾಡ್ತಾ ಭಗವದ್ ರೂಪಗಳಲ್ಲಿ ಕೆಲವು ಮಾತ್ರ ಫಲವನ್ನು ಕೊಡುತ್ತೆ, ಕೆಲವು ಫಲವನ್ನು ಕೊಡೋದಿಲ್ಲ
ಅಂತ ಈ ರೀತಿ ತಿಳಿದು ಭಕ್ತಿ ಮಾಡುವವನು ರಾಜಸ ಭಕ್ತ. ಅದಾದ ಮೇಲೆ ಕೇವಲ ಪಾಪಕ್ಷಯವಾಗಲಿ ಭಗವಂತನಿಗೆ ಅರ್ಪಿತವಾಗಲಿ ಅನ್ನೋ ಉದ್ದೇಶದಿಂದ ಅವಶ್ಯಕವಾದ ವಿಹಿತ ಕರ್ತವ್ಯ ಕರ್ಮಗಳನ್ನು ಆಚರಣೆ ಮಾಡ್ತಾ ಭಗವದ್ ರೂಪಗಳಲ್ಲಿ ತಾರತಮ್ಯ ಮಾಡದೇ ಭಕ್ತಿ ಮಾಡುವವನು ಸಾತ್ವಿಕ ಭಕ್ತ. ಈ ಮೂರೂ ಬಗೆಯ ಭಕ್ತಿಗಳು ಕೂಡ ಒಂದು ರೀತಿಯಿಂದ ಗುಣತ್ರಯದಿಂದ ಆದ ಭಕ್ತಿಗಳು, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಪ್ರಯುಕ್ತವಾದ ಭಕ್ತಿಗಳು. ಅಲ್ಲಿ ಕೇವಲ ಜೀವಸ್ವಭಾವ ಮಾತ್ರ ಅನಾದಿಕಾಲದಿಂದ ಇರೋದು, ಆ ಅನಾದಿಕಾಲದಿಂದ ಇರುವ ಜೀವಸ್ವಭಾವ ಮಾತ್ರ, ಅದರಿಂದ ಪ್ರಯುಕ್ತರಾದಿರತಕ್ಕಂತಹ ಭಕ್ತಿ, ಅಂತಹ ಭಕ್ತಿಯನ್ನು ಮಾಡುವವನೇ ನಿರ್ಗುಣ ಭಕ್ತ ಅಂತ. ಇದು ನಾವು ಕೇಳಲಿಲ್ಲ. ಅಂದರೆ ಹಿಂದೆ ನಾನು ಹೇಳಿದ್ದೆ, ವೇದಾಂತದ ಚಿಂತನೆಯ ಸಂದರ್ಭದಲ್ಲಿ, ತತ್ವಜ್ಞಾನ ಚಿಂತನದಲ್ಲಿ ನಮಗೆ ಈ ಸತ್ವಗುಣ ರಜೋಗುಣ ತಮೋಗುಣ ಗುಣತ್ರಯಗಳು, ಅದರಲ್ಲಿ ಸತ್ವಗುಣ ಒಳ್ಳೆಯದು ಇಲ್ಲ ಅಂತಲ್ಲ, ನಮಗೆ ಜ್ಞಾನಕ್ಕೆ ಪ್ರಚೋದಕವಾದ್ದು ಪ್ರೇರಕವಾಗಿರ್ತಕ್ಕಂಥದ್ದು ಸತ್ವಗುಣವೇ, ಅದು ಬೇಕು ಇಲ್ಲ ಅಂತಲ್ಲ. ಆದರೆ ಅದರಿಂದ ಪರೋಕ್ಷ ಜ್ಞಾನವನ್ನು ಪಡೆದು ಆ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಪಡೆಯೋವರೆಗೂ ನಮಗೆ ಸತ್ವಗುಣದ ಒಂದು ಆಶೀರ್ವಾದ ಬೇಕು. ಆಮೇಲಿಂದ ಸತ್ವಗುಣ ಬೇಡ. ಯಾಕೆ ಅಂದರೆ ಅದು ಸತ್ವಗುಣ ಒಳ್ಳೆಯದಾಗಿದ್ದರೂ ಕೂಡ, ಜ್ಞಾನವನ್ನು ತಂದುಕೊಡ್ತಕ್ಕಂಥದ್ದಾದರೂ ಕೂಡ, ಆ ಸತ್ವಗುಣ ಏನಾಗಿದೆ ಅಂದರೆ ಸಂಸಾರದಲ್ಲಿ ಕಟ್ಟಿಹಾಕುವ ಗುಣವನ್ನು ಹೊಂದಿದೆ. ಸಂಸಾರದಲ್ಲಿ ಕಟ್ಟಿಹಾಕುವ ಗುಣವೇ ಸತ್ವಗುಣಕ್ಕೆ. ಅದೇನು ಮಾಡಿದ್ರೂ ಒಳ್ಳೆಯದಾದರೂ ಸಂಸಾರದಲ್ಲೇ ಕಟ್ಟಾಕತ್ತೆ ನಮ್ಮನ್ನು. ಆದ್ದರಿಂದ ನಮಗೆ ಆ ಸತ್ವಗುಣವನ್ನು ಕಡೆಗೆ ನಾವು ಬಿಡಬೇಕು. ತತ್ವಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನ ಪಡೀತಾ ಇದ್ದ ಹಾಗೆ ಸತ್ವಗುಣದ ಸಂಪರ್ಕವನ್ನು ಕಳಚ್ಕೋಬೇಕು ನಾವು. ಆಯ್ತಾ, ಅದು ನಮ್ಮ ಗುರುಗಳು ಹೇಳ್ತಾ ಇದ್ದರು, ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು. ಸೂಜಿ ಆಯ್ತಾ, ಬಂಗಾರ ತುಂಬ ಒಳ್ಳೆಯದು, ಒಳ್ಳೆಯದು ಅಮೂಲ್ಯ ಎಲ್ಲ ಸರಿ, ಬಂಗಾರದಿಂದ ಮಾಡಿದ ಸೂಜಿ ಅಂದರೆ ಸೂಜಿ ಯಾವತ್ತೂ ಚುಚ್ಚೋದೆ. ಬಂಗಾರದ ಸೂಜಿ ಅಂತ ಹೇಳೋದೇನು ವ್ಯತ್ಯಾಸವಿದೆಯಾ? ಸೂಜಿ ಸೂಜಿನೇ, ಅದು ಚುಚ್ಚೋ ಕಾರ್ಯಕ್ರಮನೇ, ಅದು ಚುಚ್ಚತ್ತೇ ನೋವು ಉಂಟು ಮಾಡುತ್ತೆ ಅಲ್ವಾ? ಹಾಗೆಯೇ ಸತ್ವಗುಣ ಅಂತ ಹೇಳಿದ್ರೆ ಗುಣತ್ರಯಗಳಲ್ಲಿ ಸೇರಿರ್ತಕ್ಕಂಥದ್ದು ಅಂದರೆ ಅದು ಸಂಸಾರವನ್ನು ಉಂಟು ಮಾಡತಕ್ಕಂಥದ್ದು, ಸಂಸಾರದಲ್ಲಿ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥದ್ದು. ಅದರಿಂದ ಬಂಗಾರದ ಸೂಜಿ ಇದ್ದ ಹಾಗೆ ಸತ್ವಗುಣ ಒಳ್ಳೆಯದಾದರೂ ಕೂಡ ಅದರಿಂದ ನಾವು ಹೊರಗೆ ಬರಬೇಕು. ಆ ರೀತಿ ಎಲ್ಲ ಗುಣಗಳಿಂದ ಹೊರಗೆ ಬಂದು ತಮ್ಮ ಸ್ವರೂಪ ಏನಿದೆ ಆ ಸ್ವರೂಪದ ಭಕ್ತಿಯನ್ನು ಯಾರು ಮಾಡ್ತಾನೋ ಅವನನ್ನು ನಿರ್ಗುಣ ಭಕ್ತ ಅಂತ ಮುಂದೆ ಕರೀತಾರೆ. ಅವನನ್ನು ನಿರ್ಗುಣ ಭಕ್ತ ಅಂತ ಕರೀತಾರೆ. ಅಲ್ಲಿ ನೋಡಿ, ಜೀವಸ್ವಭಾವ ಏನಿದೆ ಅದು ಅನಾದಿಕಾಲದಿಂದ ಇರತಕ್ಕಂಥದ್ದು, ಅಲ್ಲಿ ಇರುವ ಭಕ್ತಿಯನ್ನು ಮಾಡುವವನು ಅವನು. ಭಗವಂತನ ಗುಣಶ್ರವಣ ಆದರೆ ಸಾಕು, ಭಗವಂತನ ಕಥಾಶ್ರವಣ ಗುಣಶ್ರವಣ ಆದರೆ ಸಾಕು, ಭಗವಂತನಲ್ಲೇ ಮುಳುಗಿ ಹೋಗ್ತಾನೆ. ಎಷ್ಟು ಆ ನಿರ್ಗುಣ ಭಕ್ತ ಭಗವಂತನಲ್ಲಿ ಮುಳುಗಿ ಹೋಗ್ತಾನೆ ಅಂದರೆ ಭಕ್ತಿಯ ಫಲವಾಗಿ ಮೋಕ್ಷ ಕೊಡ್ತೀನಪ್ಪ ಅಂತ ಹೇಳಿದರೂ ದೇವರೇ ನನಗೆ ಮೋಕ್ಷ ಬೇಡ ಅಂತ ಹೇಳ್ತಾನೆ. ಮೋಕ್ಷ ಕೊಟ್ಟರೆ ತಗೋತಾನೆ, ಯಾಕೆಂದರೆ ಅಥವಾ ದೇವರ ಆದೇಶ ಉಲ್ಲಂಘಿಸಬಾರ್ದು ಅಂತ, ದೇವರ ಆದೇಶ ಉಲ್ಲಂಘಿಸಬಾರ್ದು ಅಂತ ತಗೋತಾನೆ. ಮತ್ತು ದೇವರನ್ನು ಯಾವತ್ತೂ ನೋಡ್ತಾ ಇರ್ಬೋದು ಅಂತ ಆ ಆಸೆಯಿಂದ ಅವನು ತಗೋತಾನೆ. ಅಂಥವನಿಗೆ ಸಾಯುಜ್ಯ ಮೋಕ್ಷವೇ ಖಾತ್ರಿ, ಸಾಯುಜ್ಯ ಮೋಕ್ಷವೇ ಖಾತ್ರಿ. ಮತ್ತು ಇದು ವಿಶೇಷ, ನಾವು ಎಲ್ಲ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಆ ನಿರ್ಗುಣ ಭಕ್ತಿ ಕಡೆ ಹಂತದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಸಾಧಕರಿಗೆ ಹೋಗ್ತಕ್ಕಂಥದ್ದು ಖಂಡಿತವಾಗಿ ಹೌದು. ಆದರೂ ಕೂಡ ಪ್ರತಿಯೊಬ್ಬ ಜ್ಞಾನಿ ಯಾರೇ ಆಗಲಿ ಸಾಧಕ, ಅಪರೋಕ್ಷ ಜ್ಞಾನ ಪಡೆದ ಮೇಲೆ ನಿರ್ಗುಣ ಭಕ್ತನಾಗ್ತಾನೆ, ಅಪರೋಕ್ಷ ಜ್ಞಾನ ಪಡೆದ ಮೇಲೆ ನಿರ್ಗುಣ ಭಕ್ತನಾಗ್ತಾನೆ. ಅಲ್ಲಿವರೆಗೂ ಕೂಡ ಅವನು ನಿಷ್ಕಾಮ ಕರ್ಮಯೋಗದ ದಾರಿಯಲ್ಲಿ ಸಾಗ್ತಾ ಅವನು ಏನು ಮಾಡಬೇಕು, ಜ್ಞಾನವನ್ನು ಪಡಿತಾ ಅಪರೋಕ್ಷ ಜ್ಞಾನದ ದಾರಿಯಲ್ಲಿ ಸಾಗಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಫಲದಾಸೆ ಇಲ್ಲದೆ ಭಗವದರ್ಪಣ ಬುದ್ಧಿಯಿಂದ ದೇವಪೂಜೆ, ಸಂಧ್ಯಾವಂದನಾದಿ ನಿತ್ಯಕರ್ಮ, ವ್ರತೋಪವಾಸ ಇವುಗಳನ್ನು ನಡೆಸ್ತಾ ಇರಬೇಕು. ಎಲ್ಲ ಪ್ರಾಣಿಗಳಲ್ಲಿ ಭಗವಂತನಿದ್ದಾನೆ ಅಂತ ತಿಳಿದುಕೊಂಡು ಎಲ್ಲರಿಗೂ ಉಪಕಾರ ಮಾಡಬೇಕು. ತನ್ನೊಳಗೂ ಪರರೊಳಗೂ ಇರುವ ಭಗವಂತ ಒಬ್ಬನೇ ಅಂತ ಚಿಂತನೆ ಮಾಡಬೇಕು. ಈ ರೀತಿ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಭಕ್ತಿ ವೃದ್ಧಿಯಾಗತ್ತೆ. ಅದಾದ ಮೇಲೆ ಪ್ರತಿಮಾರ್ಚನೆಯ ವಿಚಾರ. ಅಜ್ಞಾನಿಯಾದವನು
ಪ್ರತಿಮಾರ್ಚನೆ ಮಾಡದೇ ಇದ್ದರೆ ದೋಷವಿದೆ, ಪ್ರತಿಮಾರ್ಚನೆ ಮಾಡಲೇಬೇಕು. ಆಯಿತಾ? ಅಪರೋಕ್ಷ ಜ್ಞಾನಿಯಾದವನು ಪ್ರತಿಮಾರ್ಚನೆ ಮಾಡದೇ ಇದ್ದರೆ ದೋಷವಿಲ್ಲ, ದೋಷವಿಲ್ಲ. ಪ್ರತಿಮಾರ್ಚನೆ ಮಾಡಿದರೆ ಅಪರೋಕ್ಷ ಜ್ಞಾನಿಯಾದವನಿಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಫಲವಾಗಿ ಬರುತ್ತೆ, ಆನಂದಾಭಿವೃದ್ಧಿ ಫಲವಾಗಿ ಬರುತ್ತೆ. ಮತ್ತು ಈ ಒಂದು ಪ್ರತಿಮೆ, ಪ್ರತಿಮೆ ಅಂದರೆ ನಾವು ನೋಡಿದ ಹಾಗೆ ಬರೀ ನಾವು ನಮ್ಮ ಮನೆಯಲ್ಲಿ ಪೂಜೆಗೆ ಇಟ್ಟುಕೊಂಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಏನೇನು ಇದೆಯೋ, ವಸ್ತುಗಳು, ವ್ಯಕ್ತಿಗಳು, ಗಿಡಮರಗಳು, ಎಲ್ಲವೂ ಕೂಡ ಭಗವಂತನ ಪ್ರತಿಮೆ, ಭಗವಂತನ ಪ್ರತಿಮೆ. ಆದ್ದರಿಂದ ಪ್ರಾಣಿಗಳಲ್ಲಿ ಅದು ಕೂಡ ಛಲಪ್ರತಿಮೆ, ಆದರೆ ಅವುಗಳಲ್ಲೂ ಕೂಡ ತಾರತಮ್ಯವಿದೆ, ಅವುಗಳಲ್ಲೂ ತಾರತಮ್ಯವಿದೆ. ಒಂದೇ ಕಡೆ ಇರುವ ಗಿಡಮರಗಳು, ಸ್ಥಾವರಗಳು, ಅವುಗಳಿಗಿಂತ ಜಂಗಮ ಪ್ರಾಣಿಗಳು, ನಡೆದಾಡುವ ಪ್ರಾಣಿಗಳು ಅದು ಮೇಲು, ಅದಕ್ಕಿಂತ ಮನುಷ್ಯರು ಮೇಲು, ಆ ಮನುಷ್ಯರಿಗಿಂತ ಋಷಿಗಳು ಮೇಲು, ಋಷಿಗಳಿಗಿಂತ ದೇವತೆಗಳು ಮೇಲು, ದೇವತೆಗಳಲ್ಲೂ ಇಂದ್ರ ಮುಖ್ಯನಾದವನು ಮೇಲಾಗಿದ್ದಾನೆ, ಇಂದ್ರನಿಗಿಂತಲೂ ಮೇಲಾಗಿ ಗರುಡ ಶೇಷ ರುದ್ರನಿದ್ದಾನೆ, ಅವರಿಗಿಂತಲೂ ಮೇಲಾಗಿ ಬ್ರಹ್ಮವಾಯಿಗಳು. ಹೀಗೆ ತಾರತಮ್ಯವನ್ನು ಚಿಂತನೆ ಮಾಡಬೇಕು. ಮತ್ತು ಭಕ್ತಿಯೋಗ, ಜ್ಞಾನಯೋಗ ಅಂತ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ. ಆದರೆ ಭಕ್ತಿ ಇದ್ದಲ್ಲಿ ಜ್ಞಾನವಿದ್ಯೆ ಇರುತ್ತೆ, ಜ್ಞಾನವಿದ್ದಲ್ಲಿ ಭಕ್ತಿ ಇದ್ದೇ ಇರುತ್ತೆ. ಆದ್ದರಿಂದ ಭಕ್ತಿಯೋಗದಿಂದ ಮೋಕ್ಷ, ಜ್ಞಾನಯೋಗದಿಂದ ಮೋಕ್ಷ ಅಂತ ಹೇಳಿದ್ರೆ ಅದಕ್ಕೇನು ವ್ಯತ್ಯಾಸವಿಲ್ಲ. ಯಾಕೆಂದರೆ ಭಕ್ತಿಯೋಗ ಅಂದರೆ ಬರೀ ಭಕ್ತಿ ಇರೋದೇ ಇಲ್ಲ, ಅದು ಭಗವಂತನ ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಸುದೃಢ ಸ್ನೇಹ, ಅದೇ ಭಕ್ತಿ. ಆದ್ದರಿಂದಾಗಿ ಭಕ್ತಿಯೋಗವಿದ್ದಲ್ಲಿ ಜ್ಞಾನವಿದ್ಯೆ ಇರುತ್ತೆ, ಆ ಮಹಾತ್ಮ ಜ್ಞಾನ ಇದ್ದಲ್ಲಿ ಸುದೃಢ ಸ್ನೇಹ ರೂಪವಾದ ಭಕ್ತಿನೂ ಇರುತ್ತೆ. ಆದ್ದರಿಂದಾಗಿ ಕೆಲವು ಕಡೆಯಲ್ಲಿ ಭಕ್ತಿಯನ್ನೇ ಮುಖ್ಯ ಸಾಧನ ಅಂತ ಕರೀತಾರೆ, ಕೆಲವು ಕಡೆ ಜ್ಞಾನವನ್ನೇ ಮುಖ್ಯ ಸಾಧನ ಅಂತ ಕರೀತಾರೆ, ವಿರೋಧವೇನೂ ಇಲ್ಲ. ಮತ್ತು ಕಾಲಕಾಲ ಅಂತ ಹೇಳಿದರೆ ಯಾರು, ಎಲ್ಲರನ್ನೂ ಕೂಡ ಸಂಹಾರ ಮಾಡುವ ಭಗವಂತನಿಗೆ ಕಾಲ, ಬ್ರಹ್ಮಾದಿ ಸಕಲ ಜೀವಿಗಳನ್ನು ಕೂಡ ಯಾರು ಸಂಹಾರ ಮಾಡ್ತಾನೋ ಪ್ರಳಯ ಕಾಲದಲ್ಲಿ ಅಂತಹ ಭಗವಂತನನ್ನೇ ಕಾಲ ಅಂತ ಕರೀತಾರೆ. ಅವನ ಒಂದು ಭಯದಿಂದಲೇ ಪ್ರಪಂಚದಲ್ಲಿ ಎಲ್ಲ ಚಟುವಟಿಕೆ ನಡೆಯುತ್ತೆ. ಚೈತ್ರಿಯ ಉಪನಿಷತ್ನಲ್ಲಿ ಬೇರೆ ಬೇರೆ ಉಪನಿಷತ್ನ ಹೇಳ್ತಾರೆ, ಭೀಷಾಸ್ಮಾದ್ವಾಧ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ ಅಗ್ನಿಶ್ಚೇಂದ್ರಸ್ಯ ಮೃತ್ಯುರ್ಧಾವತಿ ಪಂಚಮಯಿತಿ ಅಂತ. ಹೀಗೆ ಅನೇಕ ಕಡೆಯಲ್ಲಿ ಅದರ ಒಂದು ವಿಸ್ತಾರವಾಗಿರ್ತಕ್ಕಂಥ ಚಿಂತನೆ ಮಾಡುವುದನ್ನು ನೋಡ್ತೇವೆ. ಇಲ್ಲಿಗೆ 30ನೆಯ ಅಧ್ಯಾಯದ ಒಂದು ಚಿಂತನೆ ಮುಗಿಯುತ್ತೆ. ಒಂದೆರಡು ಆಚಾರ್ಯರ ತಾತ್ಪರ್ಯದ ವಿಶೇಷಗಳು, ವಿಶೇಷ ವಿಚಾರಗಳನ್ನು ನಾವು ನೋಡೋಣ. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಚಿಂತನೆಯಲ್ಲಿ ನಾಲ್ಕು ವಿಧವಾದ ಭಕ್ತರ ಚಿಂತನೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ಆದರೂ ನಾನು ಹೇಳಿದೆ, ನಾವು ನಾಲ್ಕನೆಯವರಾಗಬೇಕು ಅಂತ, ನಿರ್ಗುಣ ಭಕ್ತರಾಗಬೇಕು ಅಂತ. ಅದರಿಂದ ರಾಜಸ, ತಾಮಸ, ಸಾತ್ವಿಕ, ಸಾತ್ವಿಕ, ರಾಜಸ, ತಾಮಸ, ನಾವು ಕೆಳಗಡೆಯಿಂದ ಬರೋಣ. ತಾಮಸ, ರಾಜಸ, ಸಾತ್ವಿಕ, ಕಡೆಗೆ ಯಾರು ನಿರ್ಗುಣ ಭಕ್ತ ಅಂತ. ಇದರಲ್ಲಿ ಏನು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಅವರ ಲಕ್ಷಣಗಳು, ಅದನ್ನು ತಿಳಿದುಕೊಂಡು ನಾವು ನಿರ್ಗುಣ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ ವಿಚಾರ. ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾದ ಚಿಂತನೆಯನ್ನು ನಾವು ಮಾಡಬೇಕು. ಅಲ್ಲಿ ಮೊದಲು ಏನು ಹೇಳ್ತಾರೆ ನೋಡೋಣ. ಅಭಿಸಂಧಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೀವ ಸಂಭ್ರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸ. ತಾಮಸ ಭಕ್ತ ಅಂತ, ನಿಜವಾಗಿ ತಾಮಸನಾದರೆ ಭಕ್ತನಾಗ್ತಾನ ಅಂತ ಇಲ್ಲ ರೀ. ಅದು ದುರ್ಗುಣಗಳಿಂದ, ಆಯ್ತಾ, ಕೆಟ್ಟದ್ದನ್ನು ಇಟ್ಟುಕೊಂಡೇ ಕೆಟ್ಟದ್ದು ಜಗತ್ತಿಗೆ ಆಗಲಿ ಅಂತಲೇ ಚಿಂತನೆ ಮಾಡತಕ್ಕಂತಹ ಒಬ್ಬ ದೇವರ ಆರಾಧನೆ ಮಾಡೋನು ಅಂತಲೇ ಅರ್ಥ. ನಿಕೃಷ್ಟ ಭಕ್ತ ಅಂತಲೇ ಅರ್ಥ ಅವನು. ಏನು ಅವನು? ಪರೋಪದ್ರವ, ಡಂಭಾಚಾರ, ಮಾತ್ಸರ್ಯ, ಇದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾನೆ. ತುಂಬಿಕೊಂಡು ಎಲ್ಲರನ್ನೂ ತಪ್ಪಾಗಿ ತಿಳಿತಾನೆ, ಆಯಿತಾ, ಭಗವಂತನ ಭಕ್ತರನ್ನೂ ದ್ವೇಷ ಮಾಡ್ತಾನೆ, ಆದರೆ ಭಗವಂತನನ್ನು ಕೂಡ ಅವನು ಭಕ್ತಿ ಮಾಡ್ತಾನೆ.
ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ, ಭಗವಂತನ ಭಕ್ತರಲ್ಲಿ ದ್ವೇಷ ಮಾಡ್ತಾನೆ, ಪರೋಪದ್ರವ ಮಾಡ್ತಾನೆ, ದಂಭಾಚಾರ ಮಾಡ್ತಾನೆ, ಮಾತ್ಸರ್ಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾನೆ. ಆದರೆ ದೇವರಲ್ಲಿ ಭಕ್ತಿ ಇದೆ, ದೇವರ ಭಕ್ತರಲ್ಲಿ ದ್ವೇಷವೂ ಇದೆ. ಇಂಥವನು ತಾಮಸ ಭಕ್ತ ಅಂತ ಇರ್ತಾನ ಅಂತ ನೋಡಿ. ಎಲ್ಲದಕ್ಕೂ ನಮ್ಮಲ್ಲಿ ಕಥೆ ಇದೆ ಇಲ್ಲ ಅಂತಲ್ಲ. ನೀವೆಲ್ಲ ಶ್ರೀನಿವಾಸ ಕಲ್ಯಾಣ ಕೇಳಿರ್ತೀರಿ, ಅಲ್ಲಿ ವೃಷಭಾಸುರ ಬರ್ತಾನೆ ನೋಡಿ, ಅವನದೇ ಕಥೆ ಇದೆ. ಅವನೇ ಆ ವೃಷಭಾಸುರ ಏನಪ್ಪ ಮಾಡ್ದ ಅಂತ ಬಂದರೆ, ಆಯಿತಾ, ಅವನು ನರಸಿಂಹದೇವರ ಸಾಲಿಗ್ರಾಮವನ್ನು ಇಟ್ಕೊಂಡು ದಿವಸಾನು ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ಮಾಡಿ ತನ್ನ ತಲೆಯನ್ನೇ ಏನು ಮಾಡ್ತಾ ಇರ್ತಾನೆ, ಒಂದು ರೀತಿಯಿಂದ ಪುಷ್ಪವನ್ನಾಗಿ ಚಿಂತನೆ ಮಾಡಿಕೊಂಡು ಅದನ್ನು ಕಡಿದು ಕಡಿದು ದೇವರಿಗೆ ಸಮರ್ಪಣೆ ಮಾಡ್ತಾ ಇರ್ತಾನೆ. ಆ ತಲೆ ಪುನಃ ಬಂದು ಅವನ ತಲೆಯಲ್ಲಿ ಅವನ ಇದರಲ್ಲಿ ದೇಹದಲ್ಲಿ ಕೂಡ್ಕೋತಾ ಇರುತ್ತೆ ಅಂತ ಎಲ್ಲ ಕಥೆ. ಆದರೆ ದೇವರ ಪೂಜೆ, ನರಸಿಂಹದೇವರ ಪೂಜೆ ಎಷ್ಟು ಚೆನ್ನಾಗಿ ಮಾಡೋನು, ಆ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಋಷಿಮುನಿಗಳಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಕಾಡಿನಲ್ಲಿರೋ ಎಲ್ಲ ಋಷಿಮುನಿಗಳಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಎಲ್ಲರೂ ಹೋಗಿ ದೂರ ಹೇಳ್ತಾರೆ ದೇವ್ರ ಹತ್ರ, ಭಗವಂತ ಇವನ ಒಂದು ತೊಂದರೆ ನಮಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಏನಾದರೂ ಮಾಡಿ ಅವನನ್ನು ಸಂಹಾರ ಮಾಡುವಂಥ. ಕಡೆಗೆ ಭಗವಂತ ಅವನನ್ನು ಪ್ರತ್ಯಕ್ಷನಾಗಿ ಅವನ ಹತ್ರ ಅವನಿಗೆ ಏನು ಬೇಕು ಅಂತ ಕೇಳ್ತಾನೆ. ಕಥೆ ಗೊತ್ತೇ ಇದೆ ನಮಗೆ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ ಅವನು. ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡ್ತಾನೆ ಅಂತ ಕಥೆ ಇದೆಯಲ್ಲ ನೋಡಿ. ಇದು ಒಂದು ರೀತಿಯಿಂದ ತಾಮಸ ಭಕ್ತರಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲಿ ಬಂದಿದೆ. ವಿಷ್ಣು ಭಕ್ತರನ್ನು ದ್ವೇಷ ಮಾಡ್ತಕ್ಕಂಥದ್ದು, ಅದಾದ ಮೇಲಿಂದ ಅಥವಾ ನಾವು ಭಕ್ತಿ ಮಾಡೋದು ಬಹಳ ಕೆಟ್ಟದ್ರಿ. ನಾವು ನೆನಪಿನಲ್ಲಿ ಇಟ್ಕೋಬೇಕು, ನಾವು ವಿಶೇಷವಾಗಿ ಮಾಧುರಾಗಿರ್ತಕ್ಕಂಥವರು, ಆ ಒಂದು ದಾರಿಯಲ್ಲಿ ಭಕ್ತಿಯ ದಾರಿಯಲ್ಲಿ ಹೋಗಬೇಕು ಅಂತ ಬಯಸೋರು ನಾವು ಮುಖ್ಯವಾಗಿ. ಎಲ್ಲ ಹೊರಗಡೆ ಯಾರ್ಯಾರು ಮಾಧುರಿದ್ದಾರೋ ಆ ಮಾಧುರ್ಯ ಎಲ್ಲರೂ ಕೂಡ ನಾವು ಚಿಂತನೆ ಹೇಳಿರಬೇಕು. ಬರೀ ಮಾಧುರು ಅಂತಲೇ ನಾನು ಹೇಳ್ತಾ ಇಲ್ಲ, ಎಲ್ಲರನ್ನು, ಎಲ್ಲ ವೈಷ್ಣವರನ್ನು, ವಿಷ್ಣು ಸರ್ವೋತ್ತಮತ್ವ ಚಿಂತನೆ ಮಾಡತಕ್ಕಂಥ ಎಲ್ಲ ಒಂದು ಸಜ್ಜನರನ್ನು ಕೂಡ ನಾವು ಪ್ರೀತಿಸಬೇಕು, ಇಷ್ಟಪಡಬೇಕು, ದ್ವೇಷ ಮಾಡಲಿಕ್ಕೆ ಹೋಗಲೇಬಾರ್ದು. ಯಾವುದ್ಯಾವುದೋ ಕಾರಣದಿಂದ ದ್ವೇಷ ಮಾಡ್ತಾ ಇರ್ತೀವಿ, ನಾನು ಹೇಳಬೇಕಾಗಿಲ್ಲ, ಗೊತ್ತಿದೆ ನಮಗೆ ಯಾವ್ಯಾವ ಕಾರಣದ ದ್ವೇಷ ಮಾಡ್ತೀವಿ ಅಂತ. ಅಂತಹ ದ್ವೇಷಭಾವವನ್ನು ತೊರೆದು ಎಲ್ಲ ವೈಷ್ಣವರನ್ನು ಪ್ರೀತಿಸಬೇಕು ಅಂತ. ವೈಷ್ಣವರು ಅಂತ ಬಂದಾಗ ಬರೀ ಬ್ರಾಹ್ಮಣ ಜಾತಿಯಲ್ಲಿ ಬಂದಿರೋ ಮಾಧುರು ಅಂತ ಮಾತ್ರ ತಿಳ್ಕೊಬೇಡಿ, ಎಲ್ಲರೂ ಬರ್ತಾರೆ. ಜಾತಿ ಗೀತೆ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ವಿಷ್ಣು ಸರ್ವೋತ್ತಮತ್ವ ಚಿಂತನೆ ಮಾಡ್ತಕ್ಕಂಥ ಸಜ್ಜನರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ನಾವು ಇಷ್ಟಪಡಬೇಕು, ಪ್ರೀತಿಸಬೇಕು. ಆಯ್ತಾ, ಆದರೆ ಪುನಃ ನಾವಿಲ್ಲಿ ಪ್ರೀತಿಸಬೇಕು ಇಷ್ಟಪಡಬೇಕು ಅಂದರೆ ಅವರನ್ನು ಕರೆದು ನಮ್ಮ ಮನೆಗೆ ಊಟ ಹಾಕಬೇಕು, ನಾವು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅಂತಲ್ಲ. ಅದು ನಮ್ಮ ನಮ್ಮ ಮನೆಯ ಆಚಾರ ವಿಚಾರ, ಆ ಸಂಪ್ರದಾಯಗಳು ಬೇರೆ. ಆಯಿತಾ, ಆದರೆ ದ್ವೇಷ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಆಯಿತಾ, ಮತ್ತು ಇನ್ನೊಂದು ರೀತಿಯಿಂದ ಸೌಹಾರ್ದದಿಂದ ಕಾಣಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದನ್ನು ತಾಮಸ ಭಕ್ತರಾಗಬಾರದು ಅನ್ನೋ ಸಂದರ್ಭದಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕಾದ್ದು. ಅದಾದಮೇಲೆ ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ ಅರ್ಚಾದೋ ಅರ್ಚಯೇ ದ್ಯೋಮಾಂ ಪೃಥಕ್ ಭಾವ ಸ ರಾಜಸ. ರಾಜಸ ಭಕ್ತ ಯಾರು? ವಿಷಯ ಪದಾರ್ಥಗಳನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು ಬಯಸುತ್ತಾನೆ, ಬಯಸಿ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾನೆ. ದೇವರಲ್ಲಿ ಭಕ್ತಿ ಮಾಡ್ತಾನೆ, ಯಾವ ಕಾರಣಕ್ಕೋಸ್ಕರವಾಗಿ? ಭೋಗ ಪದಾರ್ಥಗಳು ನನಗೆ ಸಿಗಲಿ, ಸಂಪತ್ತು ಸಿಗಲಿ, ಕೀರ್ತಿ ಸಿಗಲಿ, ಇಂಥ ಯಾರು ಭಕ್ತಿ ಮಾಡ್ತಾನೋ ಅವನೂ ರಾಜಸ ಭಕ್ತ. ಅದಾದಮೇಲೆ ಭಗವದ್ ರೂಪಗಳಲ್ಲಿ ಭೇದ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಮೆ ಮೊದಲಾದವುಗಳಲ್ಲಿ ಆರಾಧನೆ ಮಾಡುವವನು. ಭಗವದ್ ರೂಪಗಳಲ್ಲಿ ಭೇದ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಮೆ ಮೊದಲಾದವುಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡುವವನು ಯಾರಾಗಿದ್ದಾನೆ? ರಾಜಸ ಭಕ್ತ. ಭಗವದ್ ರೂಪಗಳಲ್ಲಿ ಭೇದ ಭಾವನೆ ಅಂದರೆ, ನನಗೆ ಕೃಷ್ಣ ತುಂಬ ಇಷ್ಟ ಆಗ್ತಾನೆ, ರಾಮ ಯಾಕೋ ಇಷ್ಟ ಆಗಲ್ಲ. ಕೃಷ್ಣನ ಕಂಡ್ರೆ ತುಂಬ ಖುಷಿ ನನಗೆ, ಅವನ ಲೀಲೆ ತುಂಬ ಖುಷಿಯಾಗತ್ತೆ, ಸಂತೋಷ ಆಗತ್ತೆ, ರಾಮ ಯಾಕೋ ಇಷ್ಟ ಆಗಲ್ಲಪ್ಪ ಅಂತ ಹೀಗೆಲ್ಲ ಚಿಂತನೆ ಮಾಡಿದರೆ ಅದು ಭಗವದ್ ರೂಪಗಳಲ್ಲಿ ಭೇದವನ್ನು ಎಣಿಸೋದು. ಆ ರೀತಿ ಚಿಂತನೆ ಮಾಡಬಾರ್ದು, ಎಲ್ಲ ರೂಪಗಳನ್ನೂ ಇಷ್ಟಪಡಬೇಕು. ಎಲ್ಲ ರೂಪಗಳು ಭಗವಂತನ ರೂಪಗಳೇ, ಎಲ್ಲವೂ ಕೂಡ ಜ್ಞಾನಾನಂದಮಯವಾದ, ಸರ್ವಗುಣ ಪರಿಪೂರ್ಣವಾದ, ಸರ್ವದೋಷ ವಿದೂರವಾದ, ಸರ್ವವ್ಯಾಪ್ತವಾದ, ಸರ್ವಜ್ಞವಾದ, ಸರ್ವಸಮರ್ಥವಾದ ರೂಪಗಳು. ತನೇ ಚಿಂತನೆ ಮಾಡಬೇಕು, ಭಗವದ್ ರೂಪಗಳಲ್ಲಿ ಭೇದ ಚಿಂತನೆ ಮಾಡಲೇಬಾರದು.
ಪ್ರತಿಮೆ ಮುಂತಾದವುಗಳಲ್ಲಿ ನನ್ನನ್ನು ಆರಾಧಿಸುವವನು ಅಂತ ಒಂದು ಮಾತು. ಅರ್ಚಾದವು ಅರ್ಚಯೇದ್ಯೋಮಾಂ ಅಂತ ಹೇಳಿಬಿಟ್ರು. ಅರ್ಚಾದವು ಅರ್ಚಯೇದ್ಯೋಮಾಂ, ಅಚ್ಚಾ ಪ್ರತಿಮೆ ಮೊದಲಾದವುಗಳಲ್ಲಿ ನನ್ನನ್ನು ಆರಾಧಿಸುವವನು ಅಂತ ಹೇಳ್ತಾರೆ. ಏನಪ್ಪ ಪ್ರತಿಮಾ ಪೂಜೆ ಮಾಡೋನು ಅಂತ, ಪ್ರತಿಮಾ ಪೂಜೆ ಮಾಡೋನು ರಾಜಸಭಕ್ತ ಅಂದ್ಬಿಟ್ರು. ಏನು ಹಾಗಾದರೆ ಪ್ರತಿಮಾ ಪೂಜೆ ಮಾಡಬೇಕು ಅವನು ರಾಜಸಭಕ್ತ ಅಂದರೆ, ಸಾತ್ವಿಕ ಭಕ್ತನಾದರೆ ಪ್ರತಿಮಾ ಪೂಜೆ ಬಿಡೋನು ಅಂತ ಅರ್ಥ ಆಗತ್ತೆ ನಮಗೆ ಅಲ್ವಾ. ಹಾಗಾದರೆ ಪ್ರತಿಮಾ ಪೂಜೆ ಬೇಕೋ ಬೇಡವೋ ಅಂತಲೇ ವಿಚಾರ. ನಾವು ಮನೆಯಲ್ಲಿ ಪ್ರತಿಮಾ ಪೂಜೆ ಮಾಡೋದು ಒಂದು, ಸಾಲಿಗ್ರಾಮ ಮೊದಲಾಗಿರ್ತಕ್ಕಂಥ ಪ್ರತಿಮೆ ಪೂಜೆ ಮಾಡೋದು ಒಂದು. ಆಮೇಲೆ ಇವತ್ತು ದೇವಸ್ಥಾನಗಳಿಗೆಲ್ಲ ಹೋಗ್ತೇವೆ, ಅಲ್ಲಿ ಹೋಗಿ ಅಲ್ಲೂ ಕೂಡ ಪ್ರತಿಮಾ ಪೂಜೆನೇ, ಅಲ್ಲೂ ಕೂಡ ಪ್ರತಿಮಾ ಪೂಜೆನೇ. ಆಗಲೇ ಹೇಳಿದೆ ನಾನು ಪ್ರಾರಂಭದಲ್ಲಿ, ಸಂಕ್ಷೇಪ ಕಥೆ ಹೇಳೋ ಸಂದರ್ಭದಲ್ಲೂ ಹೇಳಿದೆ, ಅಪರೋಕ್ಷ ಜ್ಞಾನಿ ಅಲ್ಲದೇ ಇರತಕ್ಕಂಥ ಅಜ್ಞಾನಿಗೆ ಪ್ರತಿಮಾ ಪೂಜೆ ಬೇಕೇ ಬೇಕು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಯಾರಿದ್ದಾರೋ ಸಾಧಕರು ಅವರೆಲ್ಲರೂ ಪ್ರತಿಮಾ ಪೂಜೆ ಮಾಡಲೇಬೇಕು. ಆಯ್ತಾ, ಅಪರೋಕ್ಷ ಜ್ಞಾನಿ ಆದರೆ ಪ್ರತಿಮಾ ಪೂಜೆ ಮಾಡಿದರೂ ಬರುತ್ತೆ, ಮಾಡದೇ ಇದ್ದರೂ ಬರುತ್ತೆ. ಆದರೆ ಅವನೂ ಕೂಡ ಆಯ್ತಾ ಪ್ರತಿಮಾ ಪೂಜೆ ಮಾಡಿದರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಲೋಕಶಿಕ್ಷಣ ಆಗತ್ತೆ. ಲೋಕಶಿಕ್ಷಣ, ಲೋಕಶಿಕ್ಷಣಕ್ಕೋಸ್ಕರವಾಗಿ ಅವರು ಕೂಡ ಪ್ರತಿಮಾ ಪೂಜೆ ಮಾಡಬೇಕು. ಲೋಕಶಿಕ್ಷಣಕ್ಕೋಸ್ಕರವಾಗಿ ಪೂಜೆ ಮಾಡಬೇಕಪ್ಪ ಹೀಗೆ ಅಂತ ಮಾಡಿ ತೋರಿಸಬೇಕು. ಲೋಕಶಿಕ್ಷಣಕ್ಕೋಸ್ಕರವಾಗಿ ಅವರು ಪ್ರತಿಮಾ ಪೂಜೆ ಮಾಡಬೇಕು. ಆ ರೀತಿ ಅವರು ಪ್ರತಿಮಾ ಪೂಜೆ ಮಾಡೋದ್ರಿಂದ ಅವರಿಗೆ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿ ಅನ್ನೋ ವಿಚಾರ ಬಂದಿದೆ. ಆಯಿತಾ, ಅದರ ಜೊತೆಗೆ ಇನ್ನೊಂದು ವಿಚಾರ, ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ನಾವು ವಿಸ್ತಾರ ಚಿಂತನೆ ಯಾಕೆ ಮಾಡಬೇಕು ಅಂದರೆ ಮುಂದೆ ಮತ್ತೊಂದು ಕಡೆಯಲ್ಲೂ ಕೂಡ ವಿಚಾರ ಬರುತ್ತೆ. ಇದೇ ವಿಚಾರದ ಬಗ್ಗೆ ಸ್ವಲ್ಪ ವಿಸ್ತಾರವಾದ ಚಿಂತನೆ ಬರುತ್ತೆ. ಯೋಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಮೀಶ್ವರಂ ಹಿತ್ವಾ ಅರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ. ನೋಡಿ, ಅಲ್ಲೂ ಬರೋದು ಎಲ್ಲೊಂದು ಕಡೆಯಿಂದ ಪ್ರತಿಮಾ ಪೂಜೆ ಬಗ್ಗೆನೇ, ಅಲ್ಲೂ ಒಂದು ಸ್ವಲ್ಪ ಕೂಡುದು ಅನ್ನೋ ರೀತಿಯಲ್ಲಿ ಹೇಳೋ ಹಾಗೆ ಕಾಣುತ್ತೆ. ನೋಡಿ ಅಲ್ಲೇನು ಹೇಳ್ತಾರೆ ಆ ಶ್ಲೋಕದಲ್ಲಿ, ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಎಲ್ಲ ಜೀವಿಗಳಲ್ಲಿ ಅಂತರ್ಯಾಮಿಯಾದ, ಸಕಲ ಚರಾಚರ ಪ್ರಪಂಚದಲ್ಲಿ ವ್ಯಾಪ್ತನಾದ ಆ ದೇವರ ವಿಶ್ವವ್ಯಾಪ್ತಿಯನ್ನು ತಿಳಿದುಕೊಳ್ಳದೇ ನಮ್ಮ ಮನೆಯಲ್ಲಿ ಪೀಠದ ತುಂಬ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಇಟ್ಟು ಗೊಂಬೆಗಳನ್ನು ಇಟ್ಟು ಪೂಜಿಸಿದರೆ ಏನು ಫಲ, ಪೂಜಿಸಿದರೆ ಏನು ಫಲ, ಬೆಂಕಿಯಲ್ಲಿ ಹೋಮಿಸುವ ಬದಲು ಬೂದಿಯಲ್ಲಿ ಹೋಮಿಸಿದಂತೆ. ಬೆಂಕಿಯಲ್ಲಿ ಹೋಮಿಸಿದರೆ ಆಹುತಿ ಏನಾಗತ್ತೆ, ಹೋಮಿಸಿರ್ತಕ್ಕಂಥದ್ದು ಹುತವಾಗತ್ತೆ, ಅದು ಅಗ್ನಿದೇವನ ಮೂಲಕ ಹೋಗುತ್ತೆ ಅಂತ ಚಿಂತನೆ. ಬೂದಿಯಲ್ಲಿ ಹೋಮಿಸಿದರೆ ಅಲ್ಲೇ ಇರುತ್ತೆ, ಹುತವಾಗೋದೇ ಇಲ್ಲ. ಹಾಗೆಯೇ ನಾವು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಎಲ್ಲ ಕಡೆಯಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಅರಿಯದೆ ಕೇವಲ ಎಲ್ಲಿ ಮಾತ್ರ ಪೂಜೆ ಮಾಡಿದರೆ ಅಂದರೆ ಆಯ್ತಾ, ನಾವು ಪೀಠದ ತುಂಬ ಬಗೆಬಗೆಯ ಮೂರ್ತಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ಆಯ್ತಾ ಅದು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ. ಅಂದರೆ ಇಲ್ಲಿ ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ ಎನ್ನುವ ಅರಿವಿಲ್ಲದೆ ನಾವು ಯಾವ ಪೂಜೆಯನ್ನು ಆ ಒಂದು ಮೂರ್ತಿ ಪೂಜೆ ಮಾಡಿದರೆ, ಪ್ರತಿಮಾ ಪೂಜೆ ಮಾಡಿದರೆ ಅದು ತಪ್ಪು ಅನ್ನೋ ಚಿಂತನೆ. ಏನು ಅಭಿಪ್ರಾಯ, ಕಪಿಲ ಮುನಿಯ ಆಶಯವೇನು, ಪ್ರತಿಮಾ ಪೂಜೆ ತಪ್ಪೇ ಅಥವಾ ತಪ್ಪಲ್ಲವೇ, ಏನು ವಿಚಾರ ಅಂತ ಒಂದು ವಿಚಾರ ಗಮನದಲ್ಲಿಟ್ಕೋಬೇಕು. ಪ್ರತಿಮಾ ಪೂಜೆ, ಪ್ರತಿಮಾ ಪೂಜೆ ಅಂದರೆ ಪ್ರತಿಮೆಯಲ್ಲಿ ದೇವರ ಪೂಜೆಯೇ ಹೊರತು ಪ್ರತಿಮೆಯನ್ನೇ ದೇವರು ಅಂತ ಚಿಂತನೆ ಮಾಡೋದಲ್ಲ. ಪ್ರತಿಮೆಯನ್ನೇ ದೇವರು ಅಂತ ತಿಳಿಯಬೇಡ, ಪ್ರತಿಮೆ ದೇವರಲ್ಲ, ಫೋಟೋ ದೇವರಲ್ಲ, ಅದು ದೇವರ ಪ್ರತಿಮೆ, ದೇವರ ಫೋಟೋ ಅಷ್ಟೇ. ಪ್ರತಿಮೆಯ ಒಳಗಡೆ ಭಗವಂತನನ್ನು ಕಾಣಬೇಕು, ಪ್ರತಿಮೆಯನ್ನೇ ಭಗವಂತ ಎಂದು ತಿಳಿಯಬಾರದು, ಪ್ರತಿಮೆಯನ್ನೇ ಭಗವಂತ ಎಂದು ತಿಳಿಯಬಾರದು. ಆಯ್ತಾ, ಒಂದು ವಿಚಾರ. ಆಮೇಲೆ ದೇವರ ಚಿಂತನೆಯಲ್ಲಿ ಪ್ರತಿಮೆಯೊಳಗೆ ದೇವರಿದ್ದಾನೆ ಅಂದರೆ ಪ್ರತಿಮೆಯೊಳಗೆ ಮಾತ್ರ ದೇವರಿದ್ದಾನೆ, ಪ್ರತಿಮೆಯ ಆಚೆ ದೇವರಿಲ್ಲ ಅಂತ ಚಿಂತನೆ ಮಾಡಬೇಡ. ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತೀವಿ, ಸಾಲಿಗ್ರಾಮನೂ ಒಂದು ಪ್ರತಿಮೆ, ಅಥವಾ ಕೃಷ್ಣನ ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದೂ ಒಂದು ಪ್ರತಿಮೆ. ನಮ್ಮ ಚಿಂತನೆ ಏನಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ದೇವರಿದ್ದಾನೆ,
ನಾವು ಆರಾಧನೆ ಮಾಡುವ ಆ ಸಾಲಿಗ್ರಾಮದಲ್ಲೋ ಕೃಷ್ಣ ಪ್ರತಿಮೆಯಲ್ಲೋ ಮಾತ್ರ ದೇವರಿದ್ದಾನೆ, ಹೊರಗಡೆಯಲ್ಲೂ ದೇವರಿಲ್ಲ ಅನ್ನೋ ಚಿಂತನೆ ಇರಬಾರದು. ಅಲ್ಲೂ ದೇವರಿದ್ದಾನೆ, ಎಲ್ಲೆಲ್ಲೂ ದೇವರಿದ್ದಾನೆ, ಅಲ್ಲೂ ದೇವರಿದ್ದಾನೆ, ಎಲ್ಲೆಲ್ಲೂ ದೇವರಿದ್ದಾನೆ ಅಂತ ಚಿಂತೆ ಮಾಡಬೇಕು. ಅಂದರೆ ಪ್ರತಿಮೆಯೊಳಗೆ ಮಾತ್ರವೇ ದೇವರು ಬಂದಿಯಾಗಿ ಇಲ್ಲ, ಅವನು ಪ್ರತಿಮೆಯ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇನ್ನೊಂದು ಚಿಂತನೆಯಲ್ಲಿ ಇಡೀ ವಿಶ್ವವೇ ಭಗವಂತನ ಪ್ರತಿಮೆ. ಬಹಳ ಮುಖ್ಯವಾದ ಚಿಂತನೆ ಇದು. ಎರಡನೇ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲೂ, ಎರಡನೇ ಅಧ್ಯಾಯದ ಪ್ರಾರಂಭದಲ್ಲೂ ಕೂಡ ಬರುತ್ತೆ. ವಿಶೇಷವಾಗಿರ್ತಕ್ಕಂತಹ ಒಂದು ಬ್ರಹ್ಮಾಂಡ ವ್ಯಾಪ್ತವಾಗಿರ್ತಕ್ಕಂತಹ ಭಗವದ್ ರೂಪದ ಚಿಂತನೆಯನ್ನು ಮರಣಕಾಲದಲ್ಲಿ ಮಾಡಬೇಕು ಅಂತ ಶುಕಾಚಾರ್ಯ ಉಪದೇಶ ಮಾಡೋ ಸಂದರ್ಭದಲ್ಲಿ ಇಡೀ ಬ್ರಹ್ಮಾಂಡವನ್ನು ಭಗವಂತನ ಪ್ರತಿಮೆಯಂತೆ ಚಿಂತನೆ ಮಾಡು ಅಂತ ಕರೀತಾರೆ. ನೋಡಿ, ಇಡೀ ಬ್ರಹ್ಮಾಂಡವೇ ಒಂದು ಪ್ರತಿಮೆ ಆಗ್ಬಿಡುತ್ತೆ. ವ್ಯಾಪ್ತೋಪಾಸಕರಾಗಿರ್ತಕ್ಕಂಥವರಿಗೆ ಅವರಿಗೆ ಬ್ರಹ್ಮಾಂಡವೇ ದೊಡ್ಡ ಪ್ರತಿಮೆ. ಆ ದೊಡ್ಡ ಬ್ರಹ್ಮಾಂಡವೆಂಬ ಪ್ರತಿಮೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ದೇವರನ್ನು ಅವರು ಚಿಂತನೆ ಮಾಡ್ತಾರೆ. ಹೀಗೆ ವಿಶ್ವವೇ ಭಗವಂತನ ಪ್ರತೀಕ. ಅದರಿಂದ ನಾವು ಏನು ಚಿಂತೆ ಮಾಡಬೇಕು? ನಮ್ಮ ಮನೆಯ ಪೀಠದಲ್ಲಿ ದೇವರಿದ್ದಾನೆ, ಸಾಲಿಗ್ರಾಮಾದಿಗಳಲ್ಲಿ ದೇವರಿದ್ದಾನೆ, ಆ ನಮ್ಮ ಮನೆಯ ಪೀಠದಲ್ಲಿ ಇರುವ ದೇವರೇ ನಮ್ಮ ಹೃದಯ ಪೀಠದಲ್ಲೂ ಇದ್ದಾನೆ. ನಮ್ಮ ಹೃದಯ ಪೀಠ, ಜೀವಿಗಳ ಹೃದಯ ಪೀಠ, ಅಲ್ಲೂ ದೇವರಿದ್ದಾನೆ. ಅದೇ ದೇವರು ಬ್ರಹ್ಮಾಂಡ ಪೀಠದಲ್ಲೂ ಇದ್ದಾನೆ. ಇದೇ ಪೀಠ ಪೂಜೆ, ಪೀಠ ಪೂಜೆ ಅಂದರೆ ಇದೇನೆ. ನಮ್ಮ ಹೃದಯ ಪೀಠದಲ್ಲಿ ಇರುವ ದೇವರು ನಾವು ಪೂಜಿಸುವ ಯಾವುದು ದೇವಮಂದಿರದಲ್ಲಿ ಇರುವ ಪೀಠದಲ್ಲೂ ಇದ್ದಾನೆ. ಅದೇ ದೇವರು ಬ್ರಹ್ಮಾಂಡ ಪೀಠದಲ್ಲೂ ಇದ್ದಾನೆ ಅಂತ ಚಿಂತನೆ ಮಾಡೋದೇ ಪೀಠ ಪೂಜೆ. ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅಂತ, ಆ ದೇವರು ಒಬ್ಬನೇ ಅಂತ ಚಿಂತನೆ ಮಾಡಬೇಕು, ಚಿಂತನೆ ಮಾಡಬೇಕು. ಹಾಗಾದರೆ ವಿಶ್ವರೂಪನಾದ ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಪ್ರತಿಮಾ ಪೂಜೆ ಮಾಡಬೇಕು. ಪ್ರತಿಮೆಯೇ ದೇವರು ಅಂತ ಅಲ್ಲ, ಪ್ರತಿಮೆಯ ಒಳಗಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಮಾಡಬೇಕು. ಅದರಲ್ಲೂ ಅಪರೋಕ್ಷ ಜ್ಞಾನಕ್ಕಿಂತ ಪೂರ್ವಭಾವಿಯಾಗಿ ಪ್ರತಿಮಾ ಪೂಜೆ ಕಂಪಲ್ಸರಿ ಮಾಡಲೇಬೇಕು ಅಂತ ಇದು ಕಪಿಲ ಮುನಿಯ ಆಶಯ, ಸದಾಶಯ. ಆಯಿತಾ? ಹಾಗಾದರೆ ವಿಶ್ವರೂಪಿಯಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದರೆ ದೇವಾಲಯಕ್ಕೆ ಯಾಕೆ ಹೋಗಬೇಕು ಅಂತ ವಿಚಾರ. ವಿಶ್ವರೂಪಿಯಾಗಿರ್ತಕ್ಕಂಥ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದರೆ ದೇವಾಲಯಕ್ಕೆ ಯಾಕೆ ಹೋಗಬೇಕು ಅಂತ ವಿಚಾರ. ಹೌದು, ನಾವು ದೇವಾಲಯಕ್ಕೆ ಹೋಗ್ತೀವಿ, ಅಲ್ಲಿ ದೇವರನ್ನೇನು ನೋಡೋದಿಲ್ಲ, ದೇವರ ಪ್ರತಿಮೆಯನ್ನೇ ನೋಡ್ತೀವಿ, ದೇವರ ಪ್ರತಿಮೆಯನ್ನೇ ನೋಡ್ತೀವಿ. ಆದರೆ ಪ್ರತಿಮೆಯನ್ನು ಕಂಡಾಗ ಪ್ರತಿಮೆಯ ಒಳಗಡೆ ಇರುವ ಬಿಂಬದ ನೆನಪು ಜಾಗೃತವಾಗತ್ತೆ. ಪ್ರತಿಮೆಯನ್ನು ಕಂಡಾಗ ಪ್ರತಿಮೆಯ ಒಳಗಡೆ ಇರುವ ಬಿಂಬದ ನೆನಪು ಜಾಗೃತವಾಗತ್ತೆ. ಹೀಗೆ ಬಿಂಬದ ನೆನಪು ಜಾಗೃತವಾಗೋದಕ್ಕೋಸ್ಕರವಾಗಿ ಪ್ರತಿಮೆ ಬೇಕು, ಅದಕ್ಕೋಸ್ಕರವಾಗಿ ದೇವಾಲಯ ಬೇಕು, ಅದಕ್ಕೋಸ್ಕರವಾಗಿ ದೇವಾಲಯ ಬೇಕು. ದೇವಾಲಯಕ್ಕೆ ಹೋಗೋದು, ಪ್ರತಿಮೆ ನೋಡೋದು, ಪ್ರತಿಮೆಗೆ ಕೈ ಮುಗಿದರೂ ಅಭಿಪ್ರಾಯ ಪ್ರತಿಮೆಯ ಒಳಗಡೆ ಇರುವ ದೇವರಿಗೆ, ಅಲ್ಲೂ ಕೂಡ ಪ್ರತಿಮೆಯನ್ನು ನೋಡಿದಾಗ ಒಳಗಡೆ ಇರುವ ಬಿಂಬದ ನೆನಪು ಆಗಿ ಆ ಬಿಂಬನಿಗೆ ನಾವು ನಮಸ್ಕಾರ ಮಾಡೋದು. ಮನೆಯಲ್ಲೂ ಕೂಡ ಗುರು ಹಿರಿಯರ ಫೋಟೋ ತೂಗು ಹಾಕ್ತೇವೆ, ಅದಕ್ಕೆ ನಮಸ್ಕಾರ ಮಾಡ್ತೇವೆ. ಯಾಕೆ? ಅದನ್ನು ಕಂಡಾಗ ಅವರ ಆಕೃತಿ ನಮ್ಮ ಕಣ್ಮುಂದೆ ಸುಳಿದಂತಾಗತ್ತೆ, ಅದಕ್ಕೆ ಕೈ ಜೋಡಿಸುತ್ತೇವೆ. ಹೀಗೇ ದೇವರ ನೆನಪಿಗೋಸ್ಕರವಾಗಿ ನಾವು ಪ್ರತಿಮೆ, ದೇವಾಲಯ ಅಂತ ಚಿಂತನೆ ಮಾಡೋದು ಭಾರತೀಯರ ಸಂಪ್ರದಾಯ. ವಿಶೇಷವಾಗಿ ದೇವಾಲಯಗಳ ನಿರ್ಮಾಣ, ದೇವಾಲಯಗಳಲ್ಲಿ ಭಗವದ್ ರೂಪ ಚಿಂತನೆ, ಪ್ರತಿಮೆಯಲ್ಲಿ ಭಗವದ್ ರೂಪ ಚಿಂತನೆ ಬಹಳ ಶ್ರೇಷ್ಠವಾದ ಒಂದು ಚಿಂತನೆ ಭಾರತೀಯರ ಸಂಪ್ರದಾಯ. ಆದರೆ ತುಂಬ ಜನ ಪಾಶ್ಚಾತ್ಯರು ಇದನ್ನು ಆಕ್ಷೇಪಿಸ್ತಾರೆ. ಭಾರತೀಯರು ಮೂರ್ತಿ ಪೂಜಕರು, ಸಿಕ್ಕ ಸಿಕ್ಕ ಬೊಂಬೆ, ಕಲ್ಲು, ಮಣ್ಣು ಎಲ್ಲಾನು ಪೂಜಿಸ್ತಾರೆ. ಪ್ರತಿಯೊಂದು ಕಲ್ಲು ಅವರಿಗೆ ದೇವರೇ. ಪ್ಯಾಂತೀಸಂ ಪೇಗನಿಸಂ, ಪ್ಯಾಂತೀಸಂ ಪೇಗನಿಸಂ ಅಂತೆಲ್ಲ ಹೇಳ್ತಾ ಬರ್ತಾರೆ. ಆದರೆ ಅವರ ಅಜ್ಞಾನ, ಗೊತ್ತಿಲ್ಲ ನಿಜವಾಗಿ ನಾವು ಯಾವ ಚಿಂತನೆಯಲ್ಲಿ ಮೂರ್ತಿ ಪೂಜೆ ಮಾಡ್ತೀವಿ ಅಂತ. ನಾವು ನಿಜವಾಗಿ ಮೂರ್ತಿ ಪೂಜಕರೇ ಅಲ್ಲ, ಮೂರ್ತಿಯ ಒಳಗಡೆ ಇರುವ ಸರ್ವಶಕ್ತನಾದ ದೇವರನ್ನು ಪೂಜೆ ಮಾಡೋದು.
ಮೂರ್ತಿ ಎಲ್ಲಿ ದೇವರನ್ನು ಪೂಜೆ ಮಾಡೋದು? ಪ್ರಕೃತಿ ಪೂಜಕರಲ್ಲ, ಪ್ರಕೃತಿಯ ಒಳಗಡೆ ಶಕ್ತಿಪ್ರದನಾಗಿರ್ತಕ್ಕಂತಹ ದೇವರನ್ನು ಪೂಜೆ ಮಾಡೋದು. ಹೀಗೆ ಸಕಲ ಪ್ರಕೃತಿಯಲ್ಲೂ ನೇಚರ್ನಲ್ಲೂ ನಾವು ದೇವರನ್ನು ಕಾಣ್ತೇವೆ. ಪ್ರಕೃತಿಯೇ ದೇವರಲ್ಲ, ಪ್ರಕೃತಿಯ ಒಳಗಡೆ ದೇವರು. ಹೀಗೆ ಬ್ರಹ್ಮಾಂಡವೇ ದೇವರಲ್ಲ, ಬ್ರಹ್ಮಾಂಡದ ಒಳಗಡೆ ದೇವರು. ಮೂರ್ತಿಯೇ ದೇವರಲ್ಲ, ಮೂರ್ತಿಯ ಒಳಗಡೆ ದೇವರು, ಮೂರ್ತಿಯ ಒಳಗಡೆ ದೇವರು. ಹೀಗೆ ಮೂರ್ತಿ ದೇವರಲ್ಲ, ಆದರೆ ದೇವರು ಮೂರ್ತಿಯಲ್ಲ. ಆದರೆ ದೇವರಿಲ್ಲದ ಜಾಗ ಇಲ್ಲವೇ ಇಲ್ಲ, ದೇವರಿಲ್ಲದ ಜಾಗ ಇಲ್ಲವೇ ಇಲ್ಲ. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ ಅಂದಮೇಲೆ ಮೂರ್ತಿಯಲ್ಲೂ ದೇವರಿದ್ದೇ ಇರ್ತಾನೆ. ಅಂದಮೇಲೆ ಯಾಕೆ ಪೂಜಿಸಬಾರ್ದ್ರಿ, ಯಾಕೆ ಪೂಜಿಸಬಾರ್ದು? ಅದರಿಂದಾಗಿ ಇದು ಒಂದು ವಿಶಿಷ್ಟವಾದ ಚಿಂತನೆ ಭಾರತೀಯ ಸಂಪ್ರದಾಯ. ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಖುಷಿಯಾಗುತ್ತೆ ನಮಗೆ. ಅರ್ಥ ಮಾಡಿಕೊಳ್ಳದೆ ಟೀಕ್ಸೋರು ಇದ್ದಾರೆ, ಅಂಥವರ ಅಜ್ಞಾನಕ್ಕೆ ನಾವೇನು ಹೇಳೋಣ? ಆಯ್ತಾ, ನೋಡಿ, ನಮ್ಮಲ್ಲೇನೆ ಆಚಾರ್ಯ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ತನ್ನ ಪಾದಕದ ಮನೆಯನ್ನು ಬಿಟ್ಟು ಅವರು ಉಡುಪಿಗೆ ರೈತಪೀಠಪುರಕ್ಕೆ ಹೋಗಬೇಕು. ಆಗ ತನ್ನ ಮನೆಯಲ್ಲಿ ಇರುವ ಬಾಗಿಲು, ಕಿಟಕಿ ಎಲ್ಲದಕ್ಕೂ ಕೂಡ ಅವರು ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾರೆ, ಬಾಗಿಲು, ಕಿಟಕಿ, ಕಲ್ಲು, ಮಣ್ಣು ಎಲ್ಲದಕ್ಕೂ ನಮಸ್ಕಾರ. ಏನಪ್ಪ ಇದು, ಯಾಕೆ ನಮಸ್ಕಾರ ಮಾಡ್ತಾ ಇದ್ದಿ ಅಂತ ಕೇಳಿದರೆ ಅವರು ಹೇಳಿದ್ದು ಏನಪ್ಪ ಅಂತ ಹೇಳಿದರೆ, ಇಲ್ಲಪ್ಪ ಏನಾಗಿದೆ, ಇದು ಎಲ್ಲ ಕಡೆಯಲ್ಲೂ ಕೂಡ ನನಗೆ ಯಾರು, ನಮ್ಮ ಮನೆಯಲ್ವಾ, ನಮ್ಮ ಮನೆ ಇದು, ಎಲ್ಲವೂ ಕೂಡ ಕಲ್ಲು, ಬಂಡೆ, ಈ ಕಿಟಕಿ, ಎಲ್ಲ ಬಾಗಿಲು ಎಲ್ಲ ನಮ್ಮ ಮನೆಯಪ್ಪ, ಅದಕ್ಕೋಸ್ಕರವಾಗಿ ಪ್ರೀತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ. ನಿಜವಾಗಿ ಅದೆಲ್ಲ ಅರ್ಥ, ನಮ್ಮ ಮನೆ ಅಂದರೆ ಇಷ್ಟು ದಿವಸ ಇದೆಲ್ಲವೂ ಕೂಡ ನನಗೆ ಆಶ್ರಯ ಕೊಟ್ಟಿತ್ತು. ಆದರೆ ಇದು ಆಶ್ರಯ ಕೊಟ್ಟದ್ದಲ್ಲ, ಇದರ ಒಳಗಡೆ ಇರುವ ದೇವರು ಆಶ್ರಯ ಕೊಟ್ಟಿದ್ದು, ಇದರ ಒಳಗಡೆ ಇರುವ ದೇವರು ಆಶ್ರಯ ಕೊಟ್ಟಿದ್ದ, ಇದರ ಒಳಗಡೆ ಇರುವ ದೇವರು ನನಗೆ ಬೇಕಾದಷ್ಟು ಉಪಕಾರ ಮಾಡಿದ್ದ. ಇವತ್ತು ನಾನು ಸನ್ಯಾಸ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ, ಇದರ ಸಂಬಂಧವನ್ನು ಕಳಚಿಕೊಂಡು ಹೋಗೋ ಸಂದರ್ಭದಲ್ಲಿ, ಇದರ ಒಳಗಡೆ ಇರುವ ದೇವರ ರೂಪಕ್ಕೆ, ಮೂರ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಏನು ಹೇಳಬೇಕು, ಒಂದು ರೀತಿ ಕೃತಜ್ಞತೆ ಸಮರ್ಪಣೆ ಮಾಡಿ ಹೋಗಬೇಕು ಅಂತ. ಹೀಗೆ ವಾಸುದೇವ ಏನು ಮಾಡ್ತಾನೆ, ಇಡೀ ತನ್ನ ಮನೆಯ ಕಿಟಕಿ ಬಾಗಿಲು ಸೇರದಂತೆ ಎಲ್ಲರ ಒಳಗೆ ಇರುವ ದೇವರಿಗೆ ನಮಸ್ಕಾರ ಮಾಡಿ, ಆಯ್ತಾ, ಅದೆಲ್ಲದರ ಅನುಮತಿಯನ್ನು, ಆ ದೇವರ ರೂಪದ ಅನುಮತಿಯನ್ನು ಪಡೆದು, ಆ ದೇವರ ರೂಪಕ್ಕೆ ಕೃತಜ್ಞತೆಗಳನ್ನು ಹೇಳಿ ಅವನು ಸನ್ಯಾಸಕ್ಕೆ ತೆರಳಿದ ಅನ್ನೋ ಚಿಂತನೆ. ನೋಡಿ, ಅವನು ಪೂಜೆ ಮಾಡೋದು, ನಮಸ್ಕಾರ ಮಾಡಿದ್ದೆಲ್ಲ ಒಂದು ರೀತಿಯಲ್ಲಿಗೆ ಮನೆಯ ಒಳಗೆ ದೇವರ ಮೂರ್ತಿಗೆ ಮಾತ್ರ ಮಾಡಿದ್ದಲ್ಲ, ಇಡೀ ಮನೆಗೆ ಮನೆಗೆ ಎಲ್ಲ ಕಡೆಗೂ ಕೂಡ ಮಾಡಿದ. ಮನೆ ಮೇಲ್ನೋಟಕ್ಕೆ ಒಂದು ಜಡವಾದ ವಸ್ತು, ಆದರೆ ವಾಸುದೇವನಿಗೆ ಬರೀ ಜಡವಾದ ವಸ್ತುವಾಗಿ ಕಾಣಲಿಲ್ಲ, ಆ ಜಡವಾದ ವಸ್ತುವಿನಲ್ಲೂ ಕೂಡ ಪರಮಚೇತನನಾದ ದೇವರನ್ನು ಕಂಡು, ಆ ಜಡವಾದ ವಸ್ತು ತನಗೆ ಇವತ್ತು ಉಪಕಾರ ಮಾಡಿದ್ದು ಒಳಗಡೆ ಇರುವ ದೇವರಿಂದ ಅಂತ ಚಿಂತನೆ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದ ಅನ್ನೋ ಒಂದು ಎಚ್ಚರದಿಂದ ಮಾಡಿದ. ಅದರಿಂದ ಪ್ರತಿಮಾ ಪೂಜೆ ಮಾಡೋ ಸಂದರ್ಭದಲ್ಲಿ, ದೇವಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ, ಅಲ್ಲಿ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ನಮಗೆ ಇಂತಹ ಒಂದು ಎಚ್ಚರದಿಂದ ಇದ್ದು ನಾವು ಇದೆಲ್ಲ ಕಾರ್ಯವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಿಂತಿಸಬೇಕು. ಅದಾದಮೇಲೆ ಸಾತ್ವಿಕ ಭಕ್ತ ಕರ್ಮ ನಿರ್ಹಾರ ಉದ್ದೇಶ್ಯ ಪರಸ್ಮಿನ್ವಾ ತದರ್ಪಣಂ ಯಜೇತ್ ಎಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸ ಸಾತ್ವಿಕ. ಅವನು ಭಗವಂತನ ಎಲ್ಲ ರೂಪಗಳಿಗೆ ಅಭೇದವನ್ನು ತಿಳಿದಿರ್ತಾನೆ ಮತ್ತು ಎಲ್ಲ ಕರ್ಮವನ್ನು ಕೂಡ ಭಗವಂತನ ಆರಾಧನಾ ರೂಪವಾಗಿ ಮಾಡಿ ಇದು ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮ ಅಂತ ಚಿಂತನೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಆ ರೀತಿ ಭಗವಂತನ ಆರಾಧನೆ ಮಾಡ್ತಾನೆ, ಆಯ್ತಾ. ಮತ್ತು ಪಾಪಕ್ಷಯವಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಅಂಥವನು ಸಾತ್ವಿಕ ಭಕ್ತ ಅಂತ. ಇಲ್ಲೂ ಅಷ್ಟೇ,
ಪಾಪಕ್ಷಯವಾಗಲಿ ಪಾಪಕ್ಷಯವಾಗಲಿ ಅಂತ ಬಯಸಬಹುದೋ ಇಲ್ಲವೋ ಅಂತ. ಇದು ಕೆಲವೊಂದು ಸಂದರ್ಭದಲ್ಲಿ ಈ ಪಾಪಕ್ಷಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ನಾವು ಕೆಲವೊಂದು ಪಾಪಗಳು ಏನು ಮಾಡುತ್ತೆ, ಎಲ್ಲೆಲ್ಲೋ ಕಾರಣವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಉಂಟು. ಇದು ಒಂದು ಚಿಂತನೆ ಎಲ್ಲಿ ಬರುತ್ತೆ, ಮಧ್ವೀಯದಲ್ಲೇ ಬರುತ್ತೆ. ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಐಚ್ಛದಚ್ಛಲದ ಯೋದಯಾದಯಂ ರೂಪ್ಯಪೀಠ ಪುರಗ ಕದಾಚನ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಯಾಕೆ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠೆ ಮಾಡಿದರು ಅಂತ ಹೇಳಿದರೆ, ಮಧ್ವಾಚಾರ್ಯರು ಭೂಮಿಗೆ ಬಂದರು, ವಾಯುದೇವರ ಅವತಾರವರು, ತತ್ವಜ್ಞಾನವನ್ನು ಕೊಡಲಿಕ್ಕೆ ಅಂತ ಬಂದಿದ್ದಾರೆ. ಆದರೂ ಅವರ ಸುತ್ತಮುತ್ತಲು ಇರತಕ್ಕಂಥ ಅನೇಕ ಸಜ್ಜನರು ಏನಾಗಿ ಬರ್ತಾ ಇಲ್ಲ ಅಂದರೆ, ಅವರ ಹತ್ರ ಪಾಠಕ್ಕೆ ಪ್ರವಚನಕ್ಕೆ ಬಂದವರು ಇಲ್ವೇ ಇಲ್ಲ. ಎಷ್ಟೋ ಜನ ಕೂತವರೆಲ್ಲ ಕೂತೇ ಇದ್ದಾರೆ ಮನೆಯಲ್ಲಿ, ತುಂಬ ಜನ ಬಂದೇ ಇಲ್ಲ. ಯಾಕೆ ಅಂದರೆ ಬರಬೇಕು ಅಂತ ಮನಸ್ಸಾಗಿಲ್ಲ ಒಂದು ಕಾರಣದಿಂದ, ಇನ್ನೊಂದು ಏನೇನೋ ತೊಂದರೆ, ಏನೇನೋ ತೊಂದರೆ. ಆ ರೀತಿ ಬರಬೇಕು ಅಂತ ಮನಸ್ಸಾಗದೇ ಇರೋದು ಅಥವಾ ಏನೇನೋ ತೊಂದರೆ ಬಂದಿರೋದು ಅಂದರೆ ಯಾಕೆ, ಎಲ್ಲೊಂದು ಕಡೆಯಿಂದ ಈ ಒಳ್ಳೆಯ ಕಾರ್ಯಕ್ಕೆ ಪ್ರತಿಬಂಧಕವಾದ ಪಾಪಗಳು. ಮಧ್ವಾಚಾರ್ಯ ಹತ್ರ ಬಂದು ಪಾಠ ಕೇಳಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯ, ಅದಕ್ಕೆ ಪ್ರತಿಬಂಧಕವಾದ ಯಾವುದೋ ಹಿಂದಿನ ಜನ್ಮದ ಪಾಪ, ಅಂತಹ ಪಾಪ ಇದ್ದದ್ರಿಂದಾಗಿ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಬಿಡ್ತಿಲ್ಲ. ನೋಡಿ, ಇಂತಹ ಒಂದು ಸತ್ಕಾರ್ಯವನ್ನು ಮಾಡಲಿಕ್ಕೆ ಪ್ರತಿಬಂಧಕವಾದ ಪಾಪಕ್ಷಯ ಆಗದೇ ಇದ್ದರೆ ಬಹಳ ತೊಂದರೆ. ಈಗ ತತ್ವಜ್ಞಾನದ ದಾರಿಯಲ್ಲಿ ಸಾಗಬೇಕು ಅಂತ ಸಾಧಕ ಬಯಸ್ತಾನೆ, ಆ ತತ್ವಜ್ಞಾನದ ದಾರಿಯಲ್ಲಿ ಸಾಗಲಿಕ್ಕೇನೆ ಪ್ರತಿಬಂಧಕ. ಯಾರು ಎಲ್ಲರ ಹತ್ರ ಪಾಠ ಕೇಳೋಣ, ಪ್ರವಚನ ಕೇಳೋಣ ಅಂತ ನಮಗೆ ಇಷ್ಟಪ್ಪ, ಆದರೆ ಅದಕ್ಕೆ ಪ್ರತಿಬಂಧಕವಾದ ಪಾಪಕರ್ಮಗಳು ಇದ್ಬಿಟ್ರೆ ಕಷ್ಟ. ಅಂತಹ ಪಾಪಕರ್ಮಗಳು ಕ್ಷಯವಾಗಲಿ ದೇವರೇ, ದೇವರೇ ಪಾಠ ಪ್ರವಚನ ಚೆನ್ನಾಗಿ ನಡೆಸೋ ಹಾಗೆ ಮಾಡು, ಅದನ್ನು ಕೇಳೋ ಹಾಗೆ ಮಾಡು, ಆ ಮೂಲಕ ಜ್ಞಾನದ ದಾರಿಯಲ್ಲಿ ಸಾಗೋ ಹಾಗೆ ಮಾಡು ಅಂತ ದೇವರ ಹತ್ರ ನಾವು ಕೇಳ್ಕೋಬೇಕು. ಅದನ್ನೇ ಸಾತ್ವಿಕ ಭಕ್ತ ಮಾಡ್ತಾನೆ. ಅದನ್ನೇ ಆಚಾರ್ಯ ಏನು ಮಾಡಿದರು, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಯಾರಿಗೆ ತತ್ವಜ್ಞಾನದ ದಾರಿಯಲ್ಲಿ ಸಾಗಿ ಸಿದ್ಧಿಯನ್ನು ಪಡೆಯಬೇಕೋ ಅಂಥವರಿಗೆ ವಿಘ್ನ, ಆಯಿತಾ, ಯಾವುದ್ಯಾವುದೋ ವಿಘ್ನ, ಹಿಂದಿನ ಹಳೆ ಕರ್ಮದ ಪಾಪಗಳು, ಅದೇ ಒಂದು ದೊಡ್ಡ ದೋಷ, ಅದಕ್ಕೆ ಒಂದು ಔಷಧಿ ಬೇಕು ಅಂತ ಕೃಷ್ಣ ಪ್ರತಿಷ್ಠಾಪನೆ ಮಾಡಿದರು. ಏನು ಔಷಧಿ ಅಂದರೆ, ಅಂಥವರು ಕೂಡ ಯಾರಿಗೆ ಇನ್ನೂ ಪಾಪಕ್ಷಯವಾಗಿಲ್ಲ ಅಂಥವರು ಬಂದು ಕೃಷ್ಣನಿಗೆ ಕೈ ಮುಗಿದು ಕೃಷ್ಣನಿಗೆ ನಮಸ್ಕಾರ ಮಾಡಿ ತಮ್ಮ ಪಾಪಕ್ಷಯ ಮಾಡಿಕೊಂಡು ಆಚಾರ್ಯರು ಹೇಳಿದ ಆ ಒಂದು ಪಾಠ ಪ್ರವಚನದ ದಾರಿಯಲ್ಲಿ ಆಚಾರ್ಯರ ಪಾಠಕ್ಕೆ ಹೋಗಲಿಕ್ಕೆ ಪ್ರವಚನಕ್ಕೆ ಹೋಗಲಿಕ್ಕೆ ಅವರೆಲ್ಲ ಶುರು ಮಾಡಿದರು. ಆಮೇಲೆ ಆಯ್ತಾ, ಕೃಷ್ಣ ಪ್ರತಿಷ್ಠೆ ಮಾಡಿ ಆಚಾರ್ಯ ಏನು ಮಾಡಿದರು, ಕೃಷ್ಣನ ಪ್ರತಿಷ್ಠೆ ಮಾಡಿದ ಕೂಡಲೇ ಸಜ್ಜನರೆಲ್ಲ ಕೃಷ್ಣ 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 ಅಂತ ಎಲ್ಲ ಬಂದರು, ಬಂದು ಆ ಭಗವಂತನಿಗೆ ಕೈ ಮುಗಿದರು, ಪ್ರದಕ್ಷಿಣೆ ನಮಸ್ಕಾರ ಹಾಕಿದರು. ಅದರಿಂದಾಗಿ ಅವರು ಪಾಠ ಪ್ರವಚನಾದಿಗಳನ್ನು ಮಾಡಲಿಕ್ಕೆ ಕೇಳಲಿಕ್ಕೆ ಇರತಕ್ಕಂತಹ ಒಂದು ಹಳೆಯ ಪಾಪಕರ್ಮ ಎಲ್ಲ ನಾಶವಾಗಿ ಆ ಮೂಲಕ ಅವರು ವಿಶೇಷವಾಗಿ ಆ ಪಾಠ ಪ್ರವಚನ ದಾರಿಯಲ್ಲಿ ಜ್ಞಾನದ ಹಾದಿಯಲ್ಲಿ ಸಾಗೋ ಹಾಗೆ ಆಯಿತು. ಅದರಿಂದ ನಾವು ಕೂಡ ಕೇಳ್ಕೋಬೇಕು. ಅನೇಕ ಸಂದರ್ಭದಲ್ಲಿ ನಮಗೆ ಅನುಭವಕ್ಕೆ ಬಂದಿರೋ ವಿಚಾರ, ನಾವು ಒಳ್ಳೆ ಕಾರ್ಯ ಮಾಡಬೇಕು ಮಾಡಬೇಕು ಅಂತ ಮನಸ್ಸಿನಲ್ಲಿ, ಆದರೂ ಸಂಸಾರದ ಏನೇನೋ ತೊಂದರೆಗಳು, ಬೇರೆ ಯಾವ್ಯಾವುದೋ ತೊಂದರೆಗಳಿಗೆ ಒದ್ದಾಡಿ ಮಾಡಲಿಕ್ಕೆ ಆಗಲ್ಲ ಅಂತ ನಾವು ಇರ್ತೇವೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರಬೇಕು. ವಿಶೇಷವಾಗಿ ದೇವರ ಪೂಜೆ ಅಥವಾ ಎಲ್ಲೆಲ್ಲಿ ಸಜ್ಜನರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ, ಶ್ರೇಷ್ಠ ಯೋಗ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಸ್ಥಳ ಎಲ್ಲಿದೆ ಅಲ್ಲಿಗೆ ಹೋಗಿ ಭಗವಂತನ ಆರಾಧನೆಯನ್ನು ಮಾಡಿ ಆ ದೇವರ ಹತ್ರ ಕೇಳಿಕೊಂಡಾಗ ನಮಗೂ ಕೂಡ ನಮ್ಮ ಪ್ರತಿಬಂಧಕ ಪಾಪಗಳು ಏನಿದೆ ಅದೆಲ್ಲ ಪರಿಹಾರವಾಗಿ ತತ್ವಜ್ಞಾನದ ದಾರಿಯಲ್ಲಿ ಸಾಗಲಿಕ್ಕೆ ಒಳ್ಳೆಯದಾಗತ್ತೆ ಅಂತ ಇದು ಚಿಂತನೆ. ಸಾತ್ವಿಕ ಭಕ್ತ ಹೀಗೆ ಮಾಡ್ತಾನೆ. ಆದರೆ ನಿರ್ಗುಣ ಭಕ್ತ ಅಂತ ಹೇಳಿದೆ, ಆಗಲೇ ಹೇಳಿದೆ, ಎಷ್ಟೇ ಸಾತ್ವಿಕ ಗುಣ ಒಳ್ಳೆಯದಾದರೂ ಕೂಡ ಅದು ಕಟ್ಟಿ ಹಾಕತಕ್ಕಂಥದ್ದು ಅಂತ. ಆದ್ದರಿಂದ ನಿರ್ಗುಣ ಭಕ್ತ ಏನು ಮಾಡ್ತಾನೆ, ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವಗುಣಾಶ್ರಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬಸ ಅಂಬುಧೌ ಲಕ್ಷಣ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಕ್ಷುದಾಕೃತ ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಏನು ಹೇಳ್ತಾರೆ, ಈ ಹಿಂದೆ ಹೇಳಿದ ಮೂರು ಭಕ್ತಿಗಳು ಕೂಡ ಸತ್ವಗುಣ ರಜೋಗುಣ ತಮೋಗುಣದಿಂದ ಹುಟ್ಟಿವೆ, ಆದರೆ
ಕೇವಲ ಜೀವಸ್ವಭಾವದಿಂದ ಆಗುವ ಭಕ್ತಿ, ಅನಾದಿ ಕಾಲದಿಂದ ಬಂದಿರುವ ಭಕ್ತಿ, ಅವಿಚ್ಛಿನ್ನವಾಗಿ ಸಾಗುವ ಭಕ್ತಿ, ಭಗವಂತನ ಗುಣಗಳನ್ನು ಕೇಳಿದ ಕೂಡಲೇ ಭಗವಂತನ ಕಡೆಗೆ ಹೋಗುವ ಮನಸ್ಸು. ಯಾವ ರೀತಿ ಗಂಗಾ ನೀರು ಸಮುದ್ರದ ಕಡೆಗೇ ಹೇಗೆ ಹರಿಯುತ್ತೋ, ಹಾಗೆ ಸರ್ವಗುಣಗಳಿಗೆ ಆಕರನಾದ ಭಗವಂತನ ಕಡೆಗೆ ಯಾರ ಮನಸ್ಸು ಹರಿದುಕೊಂಡು ಹೋಗುತ್ತೋ, ಆ ಒಂದು ರೀತಿಯ ಭಕ್ತಿ ಅದು ಉತ್ತಮ ಭಕ್ತರ ಭಕ್ತಿ, ಅದು ನಿರ್ಗುಣ ಭಕ್ತಿ. ಅದು ನಿರ್ಗುಣ ಭಕ್ತಿ, ಅಲ್ಲಿ ಯಾವುದೇ ಫಲಕಾಮನೆ ಇರೋದಿಲ್ಲ. ಎಷ್ಟೇ ಅಡೆತಡೆ ಬಂದರೂ ದೇವರ ಕಡೆ ಹೋಗುತ್ತೆ. ಅವರ ಮನಸ್ಸು, ನಿರ್ಗುಣ ಭಕ್ತರ ಮನಸ್ಸು ಅಡೆತಡೆ ಬಂದರೂ ಅಡೆತಡೆಗಳನ್ನು ದಾಟಿ ದೇವರ ಹತ್ರ ಹೋಗುತ್ತೆ. ಮತ್ತು ಲೌಕಿಕವಾದ ಆಸೆ ಆಕಾಂಕ್ಷೆಗಳು ಇರೋದೇ ಇಲ್ಲ. ಅಹೈತುಕಿ ಲೌಕಿಕವಾದ ಆಸೆ ಆಕಾಂಕ್ಷೆಗಳು ಇಲ್ಲವೇ ಇಲ್ಲ. ಅವಿಚ್ಛಿನ್ನ ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ದಾಟಿ ಭಗವಂತನ ಕಡೆಗೆ ಹೋಗತಕ್ಕಂಥದ್ದು ಈ ಭಕ್ತಿ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿರ್ಗುಣ ಭಕ್ತಿ ಅಂತ ಹೀಗೆ ಹೇಳ್ತಾರೆ. ಸಯೇವ ಭಕ್ತಿ ಯೋಗಾಖ್ಯಃ ಆತ್ಯಂತಿಕ ಉದಾಹೃತ ಏನಾತಿವ್ರಜ್ಯ ತ್ರಿಗುಣಾನ್ ಮದ್ಭಾವಾಯ ಉಪಪದ್ಯತೆ. ಹೀಗೆ ಸ್ವಾಭಾವಿಕವಾದ ನಿರ್ಗುಣ ಭಕ್ತಿ ಯೋಗ ನೋಡಿ, ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲೂ ಇಂಥ ಭಾವನೆಗಳು, ಮಾತುಗಳು ಬಂದಿದೆ. ಇಲ್ಲಿ ಕಪಿಲರೂಪಿ ಭಗವಂತ ಹೇಳೋ ಮಾತಿನಲ್ಲೂ ಬಂದಿದೆ ನಿರ್ಗುಣ ಭಕ್ತಿ ಅಂತ. ಅದೇ ಅದ್ವೈತ ಸಿದ್ಧಾಂತಕ್ಕೋದರೆ ಇದನ್ನು ಬೇರೆ ರೀತಿ ಚಿಂತನೆ ಮಾಡಿಬಿಡ್ತಾರೆ. ಭಗವಂತನಲ್ಲಿ ಯಾವುದೇ ಗುಣಗಳು ಇಲ್ಲ ಅಂತ ಚಿಂತನೆ ಮಾಡೋದೇ ನಿರ್ಗುಣ ಭಕ್ತಿ ಅಂತ ಹೇಳ್ಬಿಡ್ತಾರೆ. ಅದಲ್ಲ, ಮೂರು ಗುಣಗಳಿಂದ ನಮ್ಮಲ್ಲಿ ಹುಟ್ಟುವ ಮೂರು ಗುಣಗಳ ಪ್ರಭಾವದಿಂದಾಗಿ ನಾವು ದೇವರಲ್ಲಿ ಭಕ್ತಿ ಮಾಡಿದರೆ ಅದು ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ. ಜೀವಸ್ವರೂಪ ಏನಿದೆ, ಜೀವಸ್ವರೂಪದ ಒಳಗಡೆ ಏನು ಸೇರಿಕೊಂಡಿದೆ ಆ ಭಕ್ತಿಭಾವ ಹೊರಗೆ ಬರಬೇಕು ಅಂತ. ಕಠೋಪನಿಷತ್ನಲ್ಲಿ ಒಂದು ಕಡೆ ಆಚಾರ್ಯ ಹೇಳ್ತಾರೆ, ಯಾರು ಸಾತ್ವಿಕ ಜೀವಿ ಇರ್ತಾನೋ ಅವನಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು ಕೂಡ ಅವನ ಜೀವಸ್ವರೂಪದ ಮನಸ್ಸಿನಲ್ಲಿ ಇರುತ್ತೆ. ನೋಡಿ, ಜೀವಸ್ವರೂಪದ ಮನಸ್ಸಿನಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಎಲ್ಲ ಇದ್ದೇ ಇರುತ್ತೆ. ಅದು ಬೀಜ ರೂಪದಲ್ಲಿ ಇರುತ್ತೆ. ಅದೆಲ್ಲವೂ ಕೂಡ ಅಪರೋಕ್ಷ ಜ್ಞಾನ ಅಕ್ಕ ಇದ್ದ ಹಾಗೆ ಪ್ರಕಟಗೊಳ್ಳಲಿಕ್ಕೆ ದೊಡ್ಡದಾಗಲಿಕ್ಕೆ ಬರುತ್ತೆ. ಆ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ನಾವು ಸತ್ವಗುಣವನ್ನು ವಿಶೇಷವಾಗಿ ಬಳಸಿಕೊಂಡು ಸಾತ್ವಿಕ ಭಕ್ತಿ ಮಾಡ್ತಾ ಹೋಗಬೇಕು. ಆದರೆ ಅಪರೋಕ್ಷ ಜ್ಞಾನ ಆದ ಮೇಲಿಂದ ಆ ಗುಣದ ಒಂದು ಚಿಂತನೆಯನ್ನು ಕೂಡ ದೂರ ಇಟ್ಟು ಕೇವಲ ನಮ್ಮ ಜೀವಸ್ವರೂಪದ ಒಳಗಡೆ ಇರುವ ಆ ಒಂದು ಯಾವುದು ಒಳ್ಳೆಯ ಒಂದು ಯಾವುದು ಜ್ಞಾನಭಕ್ತಿ ವೈರಾಗ್ಯಗಳು ಪ್ರಕಟಗೊಳ್ಳುತ್ತೆ, ಆ ಮೂಲಕವಾಗಿ ಭಗವಂತನ ಆರಾಧಿಸಬೇಕು. ಸೊ ನಿರ್ಗುಣ ಭಕ್ತಿ, ನಿರ್ಗುಣ ಭಕ್ತಿ ಅಂದರೆ ಜೀವಸ್ವರೂಪದಲ್ಲೇ ಅಡಗಿಕೊಂಡಿರುವ ಭಕ್ತಿ, ಮತ್ತು ಈ ಮೂರು ಗುಣಗಳಿಂದ ಆಗದೇ ಇರುವ ಭಕ್ತಿ ಅಂತ ಅರ್ಥವೇ ಹೊರತು ದೇವರನ್ನು ನಿರ್ಗುಣ ಅಂತ ಚಿಂತನೆ ಮಾಡುವ ಭಕ್ತಿ ಅಲ್ಲ. ಇಂತಹ ಒಂದು ನಿರ್ಗುಣ ಭಕ್ತಿ ಮಾತ್ರವೇ ಮದ್ಭಾವಾಯ ಉಪಪದ್ಯತೆ, ನಾವು ದೇವರನ್ನು ಅವನ ಸಾಯುಜ್ಯವನ್ನು ಪಡೆಯಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾರಣವಾಗತ್ತೆ ಅಂತ ಬಹಳ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಇಲ್ಲಿ ನಾವು ನೋಡ್ತೇವೆ. ಅದರ ಜೊತೆಗೆ ಇನ್ನೊಂದು ತಾರತಮ್ಯ ಚಿಂತನೆ ಇದೆ ರೀ, ಸ್ವಲ್ಪ ಹೇಳಿದೆ ನಾನು, ಆದರೆ ಸ್ವಲ್ಪ ವಿಸ್ತಾರವಾಗಿ 1, 2, 3, 4, 5, 6, 7 ಶ್ಲೋಕಗಳಲ್ಲಿ ಆ ತಾರತಮ್ಯ ಚಿಂತನೆ ಮಾಡ್ತಾರೆ. ವಿಶೇಷ ಇಲ್ಲಿ ನಾವೆಲ್ಲ ತಾರತಮ್ಯ ಚಿಂತನೆ ಮಾಡೋ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಬೇರೆ ಬೇರೆ ಉಪನಿಷತ್ತು ವೇದವಾಕ್ಯಗಳನ್ನು ಆಧಾರವನ್ನಾಗಿ ಆಚಾರ ಕೊಟ್ಟರು ತುಂಬ ಜನ ವೇದಾಂತಿಗಳು ಅದನ್ನು ಸಂಸಾರದಲ್ಲಿ ಇರ್ತಕ್ಕಂಥ ತಾರತಮ್ಯ ಅಂತಾರೆ, ಮುಕ್ತಿಯಲ್ಲಿ ತಾರತಮ್ಯ ಇಲ್ಲವೇ ಇಲ್ಲ ಅಂದ್ಬಿಡ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಆಚಾರ್ಯರು, ಇಲ್ಲಿ ಬಂದಿರುವ ಜೀವತಾರತಮ್ಯದ ಚಿಂತನೆಯನ್ನು ಇಟ್ಟುಕೊಂಡು ಆಚಾರ್ಯರು ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸ್ವಾರಸ್ಯ ಅಂದರೆ ಅದಕ್ಕೆ ಅವರು ಒಂದು ಆಧಾರವಾಗಿ ತೆಗೆದುಕೊಂಡದ್ದು ಕಾಪಿಲೇಯ ಗ್ರಂಥ ಅಂತ. ಕಪಿಲರೂಪಿ ಭಗವಂತನ ಚಿಂತನೆಗಳನ್ನೆಲ್ಲ ವಿಶೇಷವಾಗಿ ಸಂಗ್ರಹ ಮಾಡಿದ ಒಂದು ಗ್ರಂಥ, ಕಪಿಲನಿಗೆ ಸಂಬಂಧಪಟ್ಟದ್ದು ಕಾಪಿಲೇಯ ಅಂತ. ಆ ಕಾಪಿಲೇಯ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ನೋಡಿ, ಕಪಿಲರೂಪಿ ಭಗವಂತ ಉಪದೇಶ ಕೊಟ್ಟಿದ್ದಾನೆ, ಈ ಉಪದೇಶಕ್ಕೆ ಸಂಬಂಧಪಟ್ಟಂತೆ ಕಾಪಿಲೇಯ ಗ್ರಂಥ ಏನು ಹೇಳುತ್ತೆ ಅಂಥೇಳಿ ಕಾಪಿಲೇಯ ಗ್ರಂಥದ ಆಧಾರದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ತಾರತಮ್ಯ ಬಹಳ ಮುಖ್ಯವಾಗಿ ಮುಕ್ತಿಗೆ ಸಂಬಂಧಪಟ್ಟದ್ದು.
ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅಂತಲೇ ಹೇಳ್ತಾರೆ. ಅಂದರೆ ಅಲ್ಲಿ ಅದಕ್ಕೋಸ್ಕರ ಅವರು ತಾರತಮ್ಯ ಪ್ರಾರಂಭ ಮಾಡಬೇಕಾಗಿದ್ರೆ ಮುಕ್ತಿ ಅಯೋಗ್ಯ ಜೀವರಿಗಿಂತ ಮುಕ್ತಿಯೋಗ್ಯರು ಶ್ರೇಷ್ಠರು, ಮುಕ್ತಿ ಅಯೋಗ್ಯ ಜೀವರಿಗಿಂತ ಮುಕ್ತಿಯೋಗ್ಯರು ಶ್ರೇಷ್ಠರು, ಮುಕ್ತಿಯೋಗ್ಯರಿಗಿಂತಲೂ ಮುಕ್ತರು ಶ್ರೇಷ್ಠರು, ಮುಕ್ತಿಯೋಗ್ಯರಿಗಿಂತಲೂ ಮುಕ್ತರು ಶ್ರೇಷ್ಠರು. ಆ ಮುಕ್ತರಲ್ಲಿ ಎಲ್ಲರೂ ಇರ್ಬೋದು ನೋಡಿ. 84 ಲಕ್ಷ ಯೋನಿಗಳು ಅಂತ ಕರೆದ್ವಲ್ಲ, ಅದೆಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದೇ. ಅಷ್ಟೂ ಸ್ವರೂಪದ ಜೀವಿಗಳು ಕೂಡ ಮುಕ್ತಿಯಲ್ಲಿ ಇರ್ತಾರೆ. ಆದ್ದರಿಂದಲೇ ಮುಂದೆ ಹೇಳ್ತಾರೆ, ಮುಕ್ತಿಯಲ್ಲೂ ಕೂಡ ಸ್ಥಾವರಕ್ಕಿಂತ ಜಂಗಮ ಪ್ರಾಣಿ ಶ್ರೇಷ್ಠ. ಸ್ಥಾವರ ಅಂದರೆ ಇದ್ದಲ್ಲೇ ಇರುವ ಗಿಡ ಮರಗಳು. ಮುಕ್ತಿಯಲ್ಲೂ ಕೂಡ ಗಿಡಮರಗಳ ರೂಪದ ಜೀವಿಗಳು ಮುಕ್ತಿಯಲ್ಲೂ ಇದ್ದಾರೆ. ಅವರು ಗಿಡಮರಗಳಾಗೆ ಇದ್ದು ಖುಷಿ ಪಡ್ತಾ ಇರ್ತಾರೆ. ಮುಕ್ತಿಯಲ್ಲಿ ಗಿಡಮರಗಳಾಗಿ ಇದ್ದುಕೊಂಡೇ ಖುಷಿ ಪಡ್ತಾ ಇರ್ತಾರೆ. ಅವರ ಸ್ವರೂಪವೇ ಗಿಡಮರವಾಗಿರುತ್ತೆ. ಅಂತಹ ಸ್ಥಾವರರಿಗಿಂತ ಯಾರು ಜಂಗಮ ಪ್ರಾಣಿಗಳು ಮುಕ್ತಿಯಲ್ಲೂ ಕೂಡ ಎಲ್ಲ ಪ್ರಾಣಿಗಳು 4 ಕಾಲಿನ ಪ್ರಾಣಿಗಳ ರೂಪದಲ್ಲಿ ಜೀವಿಗಳು ಇರ್ತಾರೆ. 4 ಕಾಲಿನ ಪ್ರಾಣಿಗಳು ಅವರ ಸ್ವರೂಪವೇ ಹಾಗಿದ್ದರೆ ಕೋತಿಯ ರೂಪದಲ್ಲಿ ಇರ್ತಕ್ಕಂಥ ಜೀವಿ ಕೋತಿಯಾಗೆ ಮುಖ್ಯದಲ್ಲಿರ್ತಾನೆ, ಕೋತಿಯಾಗೆ ಮುಖ್ಯದಲ್ಲಿರ್ತಾನೆ, ಅದು ಜಂಗಮ ಪ್ರಾಣಿ. ಅಚ್ಚಾ, ಜಂಗಮ ಪ್ರಾಣಿ ಶ್ರೇಷ್ಠ. ಜಂಗಮದಲ್ಲೂ ಕೂಡ ಮನಸ್ಸು ಮಾತ್ರ ಇರ್ತಕ್ಕಂಥ ಪ್ರಾಣಿಗಳಿಗಿಂತ ಇಂದ್ರಿಯಗಳ ವ್ಯಾಪಾರವೂ ಇರ್ತಕ್ಕಂಥ ಪ್ರಾಣಿಗಳು ಶ್ರೇಷ್ಠ. ಮನಸ್ಸು ಮಾತ್ರ ಇರ್ತಕ್ಕಂಥ ಪ್ರಾಣಿಗಳಿಗಿಂತ ಇಂದ್ರಿಯ ವ್ಯಾಪಾರ ಇರ್ತಕ್ಕಂಥ ಪ್ರಾಣಿ ಶ್ರೇಷ್ಠ. ಅವುಗಳಲ್ಲೂ ಸ್ಪರ್ಶ ಮಾತ್ರ ತಿಳಿಯುವ ಪ್ರಾಣಿಗಳಿಗಿಂತ ರಸವನ್ನೂ ತಿಳಿಯುವ ಮೀನು ಮೊದಲಾದ ಪ್ರಾಣಿಗಳು ಶ್ರೇಷ್ಠ. ಇಂದ್ರಿಯಗಳಿಂದ ತಿಳಿಯೋದು ಅಂತ ಬಂದಾಗ ಕೇವಲ ಸ್ಪರ್ಶ ಅನುಭವ ಅಲ್ಲ, ಮತ್ತು ರಸಾನುಭವವನ್ನೂ ಕೂಡ ತಿಳಿಯುವ ಮೀನು ಮೊದಲಾದವುಗಳು. ಅವುಗಳಿಗಿಂತ ಗಂಧವನ್ನೂ ತಿಳಿಯುವ ದುಂಬಿ ಮೊದಲಾದವುಗಳು ಇನ್ನೂ ಶ್ರೇಷ್ಠ. ಅವುಗಳಿಗಿಂತ ಶಬ್ದವನ್ನೂ ತಿಳಿಯುವ ಹಾವು ಮುಂತಾದವುಗಳು ಇನ್ನೂ ಶ್ರೇಷ್ಠ. ಅವುಗಳಿಗಿಂತ ನಾನಾ ರೂಪಗಳನ್ನು ತಿಳಿಯುವ ಕಾಗೆ ಮುಂತಾದವು ಇನ್ನೂ ಶ್ರೇಷ್ಠ. ಅದಾದ ಮೇಲೆ ಪ್ರಾಣಿಗಳಲ್ಲಿ 2 ಸಾಲು ಹಲ್ಲುಗಳುಳ್ಳ ಪ್ರಾಣಿಗಳು, ಆಯ್ತಾ, ಅವುಗಳಲ್ಲೂ ಕಾಲಿಲ್ಲದವುಗಳಿಗಿಂತ ಬಹಳ ಕಾಲು ಉಳ್ಳವುಗಳು ಶ್ರೇಷ್ಠ. ಆಯ್ತಾ, ಅವುಗಳಿಗಿಂತ 4 ಕಾಲಿನವುಗಳು ಶ್ರೇಷ್ಠ. 4 ಕಾಲಿನ ಪ್ರಾಣಿಗಳಿಗಿಂತ 2 ಕಾಲಿನ ಪ್ರಾಣಿ ಅಂದರೆ ಮನುಷ್ಯ, ಮನುಷ್ಯ ಶ್ರೇಷ್ಠ. ಆ ಮನುಷ್ಯರಲ್ಲಿ 4 ವರ್ಣದವರು, ಅದರಲ್ಲಿ ಬ್ರಾಹ್ಮಣರು ಶ್ರೇಷ್ಠ. ನೋಡಿ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಸ್ವರೂಪಕ್ಕೆ ಮಾತಾಡ್ತಾ ಇರೋದು ನಾವು, ಹೊರಗಿನ ವಿಚಾರ ಅಲ್ಲ. ಸ್ವರೂಪ ಮುಕ್ತಿಯಲ್ಲಿರೋದೆಲ್ಲ ಸ್ವರೂಪ. ಮುಕ್ತಿಯಲ್ಲೂ ಕೂಡ 4 ವರ್ಣದವರು ಇದ್ದಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಸೊ ಶೂದ್ರನಿಗೂ ಮೋಕ್ಷ ಇದೆ, ನೆನ್ಪಿಟ್ಕೋಬೇಕು. ಶೂದ್ರನಿಗಿಲ್ಲಿ ನಾವು ಯಾವುದಕ್ಕೆ ಮೋಕ್ಷ ಹೇಳ್ತಾ ಇದ್ದೀವಿ, ಎಲ್ಲ ಪ್ರಾಣಿಗಳಿಗೂ ಅಲ್ವಾ. ಹಾವಿಗೂ ಮೋಕ್ಷ ಇದೆ, ಮೀನಿಗೂ ಮೋಕ್ಷ ಇದೆ, ದುಂಬಿಗೆ ಮೋಕ್ಷ ಇದೆ, ಗಿಡಮರಗಳಿಗೆ ಮೋಕ್ಷ ಇದೆ. ನೋಡಿ, ಆಚಾರ್ಯರ ಅದ್ಭುತ ಚಿಂತನೆ, ಬೇರೆ ಯಾರು ಇದ್ರ ಬಗ್ಗೆ ವಿವರಣೆಯನ್ನೇ ಕೊಡೋದೇ ಇಲ್ಲ. ಆಚಾರ್ಯ ಹೇಳೋದು ಅದು ಜೀವಸ್ವರೂಪಪ್ಪ, ಆದರೆ ಆ ಜೀವಸ್ವರೂಪ ಜ್ಞಾನಾನಂದಮಯವಾದ್ದು. ಅಲ್ಲಿ ದುಂಬಿ ಅಂದ್ರೂ ಜ್ಞಾನಾನಂದಮಯವಾದ ದುಂಬಿ, ಮೀನು ಅಂದ್ರೂ ಜ್ಞಾನಾನಂದಮಯವಾದ ಮೀನು. ನೋ ಪ್ರಾಬ್ಲಮ್ ಇಟ್ಟ, ದೋಷವೇ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ಮಾನವರು, 2 ಕಾಲಿನ ಮಾನವರು, 4 ವರ್ಣದವರು, ಅವರಲ್ಲಿ ಬ್ರಾಹ್ಮಣರು ಶ್ರೇಷ್ಠ. ಬ್ರಾಹ್ಮಣರಲ್ಲೂ ವೇದಜ್ಞರು ಶ್ರೇಷ್ಠ, ವೇದವನ್ನು ಬಲ್ಲವರು. ಅಚ್ಚಾ, ಅವರಿಗಿಂತ ಬರೀ ವೇದ ಉರುಹೊಡೆದವರಲ್ಲ, ವೇದಾರ್ಥಬಲ್ಲ ಋಷಿಗಳು ಇನ್ನೂ ಶ್ರೇಷ್ಠ. ವೇದಾರ್ಥಬಲ್ಲ ಋಷಿಗಳಿಗಿಂತಲೂ ವೇದಾರ್ಥದಲ್ಲಿ ಸಂಶಯವನ್ನು ನಿವಾರಣೆ ಮಾಡುವ ದೇವತೆಗಳು ಶ್ರೇಷ್ಠ. ವೇದಾರ್ಥದಲ್ಲಿ ಸಂಶಯವನ್ನು ನಿವಾರಣೆ ಮಾಡುವ ದೇವತೆಗಳು ಶ್ರೇಷ್ಠ. ಅದರಲ್ಲೂ ವಿಹಿತ ಧರ್ಮಗಳನ್ನು ಪೂರ್ತಿಯಾಗಿ ಅನುಷ್ಠಾನ ಮಾಡುವ ದೇವೇಂದ್ರ ಶ್ರೇಷ್ಠ, ದೇವೇಂದ್ರ ಶ್ರೇಷ್ಠ. ಆ ದೇವೇಂದ್ರನಿಗಿಂತಲೂ ದೇವರ ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಏನನ್ನೂ ಬಯಸದೇ ವಿಷ್ಣು ಧರ್ಮವನ್ನು ಆಚರಿಸುವವರು ಗರುಡಶೇಷರು, ರುದ್ರರು, ಅವರು ಶ್ರೇಷ್ಠ. ಅವರಿಗಿಂತ ಎಲ್ಲ ಕರ್ಮಫಲಗಳನ್ನು ಭಗವಂತನಿಗೆ ಅರ್ಪಿಸ್ತಾ ಎಲ್ಲರಿಗಿಂತ ಅಧಿಕ ಭಕ್ತಿ ಸಂಪನ್ನನಾಗಿ ಪರಾಂತ ಕಾಲದವರೆಗೆ ಬದುಕಿ ಭಗವಂತನ ಸೇವೆ ಮಾಡುವ ಚತುರ್ಮುಖ ಬ್ರಹ್ಮ ಶ್ರೇಷ್ಠ ಅಂತ ಜೀವತಾರತಮ್ಯದ ಒಂದು ಚಿಂತನೆಯನ್ನು ಬಹಳ ಸುಂದರವಾಗಿ ಜೀವಾಶ್ರೇಷ್ಠಾಹ್ಯ ಜೀವಾನಾಂ ಅಂತ ಪ್ರಾರಂಭ ಮಾಡಿಕೊಂಡು ಕಡೆಗೆ ತಸ್ಮಾನ್ ಮಯ್ಯರ್ಪಿತಾಶೇಷ ಕ್ರಿಯಾರ್ಥಾತ್ಮರತಿರ್ನರಃ
मय्यर्पितात्मनः पुंसो मयि संन्यस्त कर्मणः न पश्यामि परम भूतम अकर्तु समदर्शनाथ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಬಹಳ ವಿಶಿಷ್ಟವಾಗಿರತಕ್ಕಂತ ಒಂದಿಷ್ಟು ಚಿಂತನೆಗಳನ್ನು ಇಲ್ಲಿ ಹೇಳಿದ್ದಾರೆ ಹೀಗೆ ಬಹಳ ಬಹಳ ವಿಶೇಷವಾಗಿರತಕ್ಕಂತ ಚಿಂತನೆ ಕಾಪಿಲೆಯ ಗ್ರಂಥದ ಆಧಾರದಲ್ಲಿ ಬಹಳ ಸುಂದರವಾಗಿರತಕ್ಕಂತ ವ್ಯಾಖ್ಯಾನ ಬೇರೆ ಪುರಾಣಗಳ ಆಧಾರದಲ್ಲಿ ಆಚಾರ ಮಾಡಿರತಕ್ಕಂತ ವ್ಯಾಖ್ಯಾನ ಇದು ಒಂದೊಂದು ಗಂಟೆಯಲ್ಲಿ ಹೇಳೋ ವಿಚಾರ ಅಲ್ಲವೇ ಅಲ್ಲ ಆದರೂ ಸ್ವಲ್ಪ ಅದರ ಬಗ್ಗೆ ಕುತೂಹಲ ಬರಲಿ ಅನ್ನೋ ಉದ್ದೇಶದಿಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾಗಿದೆ ಇನ್ನೂ ಸ್ವಲ್ಪ ಸಂಕ್ಷಿಪ್ತವಾಗಿ ಮುಂದಿನ ಒಂದು ನಾವು ಈಗ 30ರವರೆಗೆ ಬಂದಿದ್ದೇವೆ 31 32 33 34 ಆಯಿತಾ ಮತ್ತಷ್ಟು ಅದರಲ್ಲಿ ತಾತ್ಪರ್ಯದ ವಿಚಾರಗಳು ಏನಾದರೂ ಒಂದು ಸಿಕ್ಕರೆ ಅದರ ವಿಚಾರಗಳನ್ನು ಕೂಡ ಮುಂದೆ ತಿಳಿಯೋಣ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ ಹರಿಯೇ ನಮಃ